ಇದು ಸೋತ ಗೀತೆ ಇದು ಭೂಗತ ಲೋಕವು ಹಬ್ಬಿಕೊಂಡಿರೋ ಮಿಷನ ಪಟ್ಟಿ ಇದು ನಿತ್ಯ ಮಾರಣ ಹೋಮ ನಡೆಯುವ ಕಾಳಸಂತೆ ಇದು ನೋಡಿ ನೋಡಿ ಕೆಜಿರುವನ್ ಎಂಎಂಪೈಜಿ ಗಾಡಿ ಚಾಲಕರು ಸಾರಿಗೆ ನಿಯಮ ಪಾಲಿಸಬೇಕು ನಿಮ್ಮಿಂದ ನೋಡಿ ಪಬ್ಲಿಕ್ ತೊಂದರೆ ಆಗ್ತಾ ಇದೆ ಜೀಬ್ರಾ ಕ್ರಾಸ್ ದಾಟಬೇಡಿ 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 ಕೆಂಪೇಗೌಡ ರಸ್ತೆ ಬೆಂಗಳೂರು ನಗೀನಾ ನಗೀನಾ ಇಸ್ ಗೋಯಿಂಗ್ ಟು ಡ್ಯಾನ್ಸ್ ಬ್ಲೂಸ್ ಇವ್ರ ಅಪ್ಪನ ಮನೆದ ಚೌಕಿ ಇವನ್ನ ಹೀಗೆ ಬಿಟ್ರೆ ಪೊಲೀಸ್ ಸ್ಟೇಷನ್ಗೆ ಬಂದು ಮಲಗ್ಬಿಡ್ತಾರೆ ಮದ್ದೆ ಬುಸ್ರೆ ಅವನ್ನ ನನ್ ಮಗ್ನ ಎದ್ದಾಳ ಮೇಲೆ ಹೇಳ ಅಂದ್ರೆ ಏನ್ ನಿಮ್ಮ ಅಪ್ಪಂದ ಜಾಗ ವಾಗ ನಡೀತಾರ ಹರೈಲಿ ಹರೈಲಿ ಆ ಹೋಟ್ಲಿಗೆ ಹೋಗಿ ಒಂದು ಬಿರಿಯಾನಿ ಹಾಫ್ ಬಾಟ್ಲ್ ರಮ್ ತಗೊಂಡು ಬೇಗ ಬಾ ಹೋಗ ಹೋಗಿ ಸಾಹೇಬ್ರು ಕೇಳ್ತಾವ್ರೆ ಅಂತ ಹೇಳು ಕೊಡ್ತಾರೆ ಸಾಹೇಬ್ರಿಗೆ ಬಿರಿಯಾನಿ ಬೇಕಂತೆ ದಿನ ಇದ್ದಿದ್ದೇನೆ ಅವ್ರದ್ದು ನಮ್ದೇ ವ್ಯಾಪಾರ ಮಾಡಂಗಿಲ್ಲ ಬಿಡಂಗಿಲ್ಲ ಹೇಳಿ ಅವನಿಗೆ ಓಕೆ ಸರ್ ಸರ್ ಕ್ಲಾಸ್ ತಗೊಳ್ರಿ ಎಸ್ ಸರ್ ನೈಟ್ನಲ್ಲಿ ಚಳಿ ಜಾಸ್ತಿ ಒಂದು ಪೆಗ್ ಹಾಕಿದ್ರೆ ಚೆನ್ನಾಗಿರುತ್ತೆ ನೀವು ತಗೊಳ್ರಿ ನಂದಾಗ್ಲೇ ಆಗೋಯ್ತು ಸರ್ ಹೌದು ಸರ್ ಬಿರಿಯಾನಿ ಓಪನ್ ಮಾಡಿ ಎಸ್ ಸರ್ Thank you.
ಏನ ಇಲ್ಲಿ ನಿಂತ್ಕೊಂಡು ಹಂಗ ನೋಡ್ತಿದ್ಯಾ? ಎಲ್ಲೋ ಚೆಂಗ್ಲೆ ತಕ್ಕ ಹೋಗ್ಲಿಲ್ವಾ? ಇಲ್ಲಿ ಎಲ್ಲೋಗ್ಬೇಕು, ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಬಕೀಟಲ್ಲಿ ನೀರ್ ತಗೊಂಡು ನನ್ ಗಾಡಿನೂ ಸಾಹೇಬ್ರು ಜೀಪು ತೊಳಿತಾ ಇರು. ಸರ್ ಟೀ, ಸರ್ ಸರ್ ಟೀ ತಗೊಳ್ಳಿ. ಫಾಸ್ಟ್ ಆಗಿದ್ಯಾ? ಏನ ಹೆಸರು? ಲೋ ಶೋಭೆ ಸರ್. ಸೇವೆ ಮಾಡೋರ್ಗೆ ಏನು ಅಂತಾರೆ, ದಾಸ ಅಂತಾರೆ. ನೀನ್ ಮುಟ್ಟೋ ಕುರ್ಪಾ ಕೊಡ್ತೀನಿ. ಅಯ್ಯೋ ನನ್ ಮಕ್ಕಳ್ರಾ, ಆ ಲಾಡು ನಾನ್ ತಿನ್ಕೋತೀನಿ. ಕಿತ್ತಾಡ್ ಸಾಯ್ಬಿಡಿಕೊಂಡ್ರು ಉಚ್ಕೊಂಡ್ ಕುರ್ಪ್ ಒಳಗಿಡೋ. ಹೇಯ್ ಕಚ್ಚಾಟ ನಿಲ್ಸಿ ಹಂಚ್ಕೊಂಡ್ ತಿನ್ನೋದ್ ನೋಡ್ರು. ಈ ಏರಿಯಲ್ಲಿರೋ ಮುಟ್ಟಾಲ್ರಲ್ಲ ನಮ್ ಮುಷ್ಟಿಲ್ ಇರ್ತಾರೆ, ಏನಂತೀರಾ? ದಾಸ ರೌಂಡ್ಸ್ ಮುಗಿಸ್ಕೊಂಡ್ ಬರ್ತೀನಿ. ಆಯ್ತು ಸರ್. ತೆಗೆಯೋ ಮಾಮೂಲಿನ. ಯಾರ ನೀನ? ನಾನ್ ಡೀಲ್ ದಾಸನ್ ಶಿಷ್ಯ. ದಾಸ ಆಯ್ತಾನೆ ಕಲೆಕ್ಷನ್ ಮಾಡಿದ್ದ ತಗೊಳ್ಳಿ ಸರ್. ಆಮೇಲೆ ಏನಾಯ್ತು? 300 ಕಡಿಮೆ ಇದೆ. ಎರಡು ಗಾಡಿ ಹಾಕಿಲ್ಲ, ತಾತಂಗ್ ಬೇರೆ ವ್ಯಾಪಾರ ಇಲ್ಲಂತೆ, ನಾಳೆ ಕೊಡ್ತಾನಂತೆ. ಸುಳ್ಳು ಬಗಳಿದ್ರು ಸರಿಯಾಗಿ ಬಗಳಬೇಕು. ನೋಡಿದೆ ಶೋಭಿ, ಬೆಂಗಳೂರು ನೀರಿವನ್ನ ಎಷ್ಟು ಬೇಗ ಬದಲಾಯಿಸ್ಬಿಡ್ತು ಅಂತ. ಲೇ ಸಂಗಮ್ ಥಿಯೇಟರ್ ನಲ್ಲಿ ಸೆಕ್ಸ್ ಪಿಕ್ಚರ್ ನೋಡಕ್ಕೆ ದುಡ್ಡು ಕದ್ದೇನೋ? ಪೊಲೀಸರ ಹತ್ರನೇ ಸುಳ್ಳು ಹೇಳ್ತೀನಿ. ಎಲ್ಲೋ ಮುಡಿಗಿದ್ದೆ ದುಡ್ಡು. ಸರ್ ರೌಂಡ್ಸಿಗೆ ಟೈಮ್ ಆಯ್ತು, ಬನ್ನಿ. ರಾವಣನ ರಾಜ್ಯದಲ್ಲಿ ರಾಮನ್ ತತ್ವಕ್ಕೆ ಬೆಲೆ ಇಲ್ಲ. ಗಾಂಧಿ ಹುಟ್ಟಿದ ದೇಶ ಆದ್ರೂ ಸತ್ಯಕ್ಕೆ ನೆಲೆ ಇಲ್ಲ. ಇಲ್ಲಿ ಕೊಲೆಗಾರರಿಗೆ ಬೆಲೆ ಜಾಸ್ತಿ. ಇನ್ಮೇಲಿಂದ 150 ಕಲೆಕ್ಷನ್ ಮಾಡಿ. 100 ನನ್ಗೆ, 50 ಆ ರಣಧೀರನ್ಗೆ. ಸರ್ ಮೊನ್ನೆ ಅರೆಸ್ಟ್ ಮಾಡಿ ಚೈನ್ ಸ್ನ್ಯಾಚರ್ ಹೇಳಿದ ಪ್ರಕಾರ 16 ಜೊತೆ ವಾಲೆ 20 ಚೈನು ರಿಕವರ್ ಮಾಡಿದ್ದೀನಿ. ಫೈಲಿಗೆ ಸೈನ್ ಹಾಕ್ಬಿಟ್ರೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಬಿಡ್ತೀನಿ ಸರ್. ಇನ್ನೂ 2000 ವರ್ಕ್ ಮಾಡಿ ನೋಡು, ಏನಾದ್ರೂ ಬಾಯ್ ಬಿಟ್ಟರು ಬಿಡ್ಬೋದು. ಸರ್ ಈಗ ಮಾಡಿರೋ ವರ್ಕೆ ತಡ್ಕೋತಾ ಇಲ್ಲ, ಇನ್ ಲಾಕಪ್ಪಲ್ಲಿ ನೆಗದ್ ಬಿದ್ರೆ ಸೈನ್ ಹಾಕ್ಬಿಡಿ ಸರ್, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಬಿಡ್ತೀನಿ. ರೋಲ್ ಕಾಲ್ ಎಷ್ಟು ತಗೊಂಡೆ? ಚೆನ್ನಾಗಿ ಹೇಳಿದ್ರಿ ಸರ್, ಅರೆಸ್ಟ್ ಮಾಡಿ 3 ದಿನ ಒಂದ್ ಕಡೆಯವ್ರು ಯಾರು ತಲೆ ಹಾಕಿಲ್ಲ. ಇನ್ನೆಲ್ಲಿ ರೋಲ್ ಕಾಲ್ ಸರ್? ಶೋಭೆ ಸರ್, ಎಂಎಲ್ಎ ಶಂಕರಪ್ಪ ಫೋನ್ ಮಾಡಿದ್ದ. ನಾನು ಕಾವೇರಮ್ಮನ ಮನೇಲಿರ್ತೀನಿ. ಸರಿ ಸರ್, ಅರ್ಜೆಂಟ್ ಮೆಸೇಜ್ ಇದ್ರೆ ಫೋನ್ ಮಾಡು. ಎಸ್ ಸರ್. ಯಾರಾದ್ರೂ ಕೇಳಿದ್ರೆ ಗೊತ್ತಲ್ಲ, ರೌಂಡ್ಸ್ ಹೋಗಿದ್ರು ಅಂತ ಹೇಳ್ಬಿಡ್ತೀನಿ ಸರ್. ಅಣ್ಣ ಅಣ್ಣ ಏನಣ್ಣ ಇದು, ಅಂಗಡಿ ಬಾಗಿಲು ಈಗ ತಾನೇ ಓಪನ್ ಮಾಡಿದೀನಿ, ಅಷ್ಟಲ್ಲೇ ಕೋಳಿ ಕುಯ್ದ್ಬಿಟ್ಟಲ್ಲಣ. ದೇವರು ಬರ್ಬೇಕು ಅಂದ್ರೆ ನೆಡುಮುಡಿ ಹಾಕ್ಬೇಕು, ಮಾರಿನ ಹೊಲ್ಸ್ಕೋಬೇಕು ಅಂದ್ರೆ ಬಲಿ ಕೊಡ್ಬೇಕು, ದಾಸ ಎಂಟ್ರಿ ಕೊಡ್ಬೇಕು ಅಂದ್ರೆ ಈ ಅಣ್ಣ ಕೋಳಿ ಕುಯ್ಬೇಕು. ರಾಜ ಎಂದೆಂದಿಗೂ
ಜೊತೆ ಜೊತೆಯಾಗಿ ಬೆಳೆದೆ ಅಭಿಮಾನದ ಸಿಹಿ ಸಿಹಿ ಪ್ರೀತಿ ನಸವಿದೆ ಅರಿವು ಇರದೆ ಗುರು ಇರದೆ ನಾವೆಲ್ಲ ಬೆಳೆದಾಯಿತು ಮನಸ್ಸು ಹೇಳೋ ಮಾರ್ಗದಲ್ಲಿ ನೋವೆಲ್ಲ ದೂರಾಯಿತು ಈ ಬುದ್ಧ ಭೂಮಿ ನನ್ನ ಭವಿಷ್ಯ ಬರೆದ ತಾಣ ಈ ಯುದ್ಧ ಭೂಮಿಯಲ್ಲಿ ನಾನು ಆಡಿ ಬೆಳೆದ ಜಾಣ ವೀರ ಧೀರ ಶುರ ನಾನೇ ತಮ್ಮ ತಮ್ಮ ಹೊಡಿಟೋಲು ಡುಮ್ 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 ಡುಮ್ಮ ನಾನೇ ನಾನೇ ರಾಜಾಧಿ ರಾಜ ಎಂದೆಂದಿಗೂ ನೀವೇ ನನ್ನ ತಾಯಿ ತಂದೆ ಎಂದೆಂದಿಗೂ ಹಾಡು ಹಾಡು ಸಂತೋಷದಿಂದ ಎಂದೆಂದಿಗೂ ಆಗ್ಬೇಕು ಅಂದ್ರೆ ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡ್ಬೇಕು. ಏನ್ ಬಿಡ್ಬೇಕು? ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡ್ಬೇಕು. ತಾಯಿ ಆಗ್ದಿರೋ ಹೆಣ್ಗು, ವರ್ಮಾನ ತರ್ದಿರೋ ಗಂಡ್ಗು, ಮಚ್ಬಿಟ್ ರೌಡಿಗೂ ಸಮಾಜ ಬೆಲೆ ಕೊಡಲ್ಲ. ನೀನು ನೀನು ಮಚ್ಚನೇ ಬಿಟ್ಬಿಟ್ ಬಂದಿದ್ಯಾ. ಬೇರೆಯವ್ರನ್ನ ನಾವ್ ಹರಿದು ಬಿಸಾಕ್ಬೇಕು. ನಮ್ ಕಣ್ಣಲ್ಲಿ ನೀರು ಹರಿಯಕ್ ಬಿಡ್ಬಾರ್ದು. ನೀನ್ ಯಾಕೆ ಕಳ್ತಾ ಇದ್ಯಾ ಅಣ್ಣ? ನೀನ್ ಆ ಲಾಯರ್ ಕೈ ತಗೊಂಬ ಅಂದೆ. ನೀನೇನ್ ತಂದೆ? ಅದ್ ಮಿಸ್ ಆಗಿ ಅವನ್ ತಲೆನೇ ತಗೊಂಬಂದ್ಬಿಟ್ಟೆ. ಗುಡ್ ಗುಡ್. ಕೈ ತಗೊಂಬ ಅಂದ್ರೆ ತಲೆನೇ ತಂದ್ಬಿಟ್ಯಾ. ವೆರಿ ಗುಡ್.
ನೀನ್ ಮೇಲೆ ನೀನ್ ಮೇಲೆ ನನ್ನ ರೈಟ್ ಹ್ಯಾಂಡ್ ಅಣ್ಣ. ಕಾಲೇಜಲ್ಲಿ ನಿನ್ನ ಹೆಸರು ಹೇಳಿದ್ರೆ ಯಾರು ಹೆದರದೇ ಇಲ್ಲ ಅಂತಾರೆ. ಪ್ರಿನ್ಸಿಪಾಲ್ ಅಟೆಂಡೆನ್ಸ್ ಹಾಕಲ್ಲ ಅಂತಾನೆ. ಹುಡುಗರೆಲ್ಲ ಮಿಠಾಯಿ ತಿನ್ನ ಬಚ್ಚಿದ್ದಂಗೆ ಇದೆಯಾ ಅಂತಾರೆ. ಮರೇ ಈ ತರ ಮುದ್ದಾದ ಮುಖ ಇಟ್ಕೊಂಡು ಗುದ್ದಾಡಕ್ ಹೋಗ್ಬಾರ್ದು. ನೀನಿಗಿನ್ನು ರೌಡಿಸಂನ ಪ್ರಮೋಷನ್ ಕೊಟ್ಟಿಲ್ಲ ಅಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಮೋಷನ್ ಇದೆ, ವಿಧಾನಸೌಧದಲ್ಲಿ ಪ್ರಮೋಷನ್ ಇದೆ, ರೌಡಿಸಂ ಅಲ್ಲೂ ಪ್ರಮೋಷನ್. ಅಣ್ಣ ನೀನು ಗೇಲಿ ಮಾಡ್ತೀಯಾ ಪುಂಗ, ಪ್ರಮೋಷನ್ ಕೊಡೋ. ರೌಡಿಸಂ ನಲ್ಲಿ ಇದು ಸಿಂಗಲ್ ಸ್ಟಾರ್ ಪ್ರಮೋಷನ್. ಸಿಂಗಲ್ ಸಾಕಾ ಡಬಲ್ ಬೇಕಾ? ಒಂದೇ ಸಾಕಣ. ಮುಖದ ಮೇಲೆ ಮಾರ್ಕಿದ್ರೆ ಜನ ತನ್ನಷ್ಟಕ್ಕೆ ತಾನೇ ಬೆಲೆ ಕೊಡ್ತಾರೆ. ಹೆಣ ಉದುರಿಸ್ತಾನೆ ಅನ್ನೋ ಬೈಕೆ ಕಾಣಿಕೆನೂ ಕೊಡ್ತಾರೆ. ಈಗ ನೀನು ಕಳಿಸ್ಕೋ. ಆಯ್ತಣ್ಣ ಆಯ್ತು. ಸಾಹೇಬ್ರೆ ಕರೀತಿದ್ರೆ ಬಾರಪ್ಪ. ಆ ಕಾಕಿ ಈ ಕದುರ್ ದಾಸನ್ ಕರೀತಾ ಇದೆ ಅಂತಂದ್ರೆ ಯಾವುದೋ ಬಲ್ತಿರೋ ಬಕ್ರಾ ಸಿಕ್ಕಿರ್ಬೇಕು. ಏಯ್ ನೀವೆಲ್ಲ ಇಲ್ಲೇ ಇರೋ, ನಾನು ಈಗ ಬರ್ತೀನಿ. ಅಯ್ಯೋ ಆಂಟಿ, ಎಂಥ ಮನೆ ಕಳಿಸಿದ್ದೀರಾ? ಇಡೀ ರಾತ್ರಿ ಸಾಕ್ ಸಾಕಾಗೋಯ್ತು. ಕಿಲಾಡಿ ಮುದುಕ, ಕೀಟ್ಲೆ ಜಾಸ್ತಿ ಮಾಡಿರ್ಬೇಕು. ಕೀಟ್ಲೆ ಇರ್ಲಿ, ರಕ್ತ ಹೀರೋ ರಾಕ್ಷಸ ಅವನು. ಅವನ್ ಹೆಂಡತಿ ಕೂಡ ಅವನ್ ಕಾಟ ತಡೆಯಕಾಗದೆ ಸತ್ತು ಹೋಗಿರ್ಬೇಕು. ತುಂಬಾ ಸುಸ್ತಾಗ್ತಿದೆ ಆಂಟಿ. ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಬಿಸಿ ಬಿಸಿ ಸ್ನಾನ ಮಾಡಿ ಹೋಗ್ ಮಲ್ಕೋ. ರಾತ್ರಿ ಆ ಕಲ್ಲು ಮಾಮ ಕಾರ್ ಕಳಿಸ್ತಾರಂತೆ. ಹೌದಾ? ಅವ್ರಿಗೆ ನೀನೇ ಬೇಕಂತೆ. ಓಕೆ ಆಂಟಿ, ಬಾಯ್. ಕಾವೇರಮ್ಮನ್ ಕೈವಾಡ ಎಲ್ಲ ಹೆಚ್ಚಲು ಜೋರಾಗಿದೆಯಂತೆ. ನಿಮ್ಮ ಖಾಕಿ ರಕ್ಷೆ ಕಾಮುಕ್ರಿ ಭಿಕ್ಷೆಯಿಂದ ಏನು ನಡೀತಾ ಇದೆ? ಸಾರಿ ರಣಧೀರ್, ಲೇಟ್ ಆಗೋಯ್ತು. ಕಾಕಿ ತೊಟ್ಟಿರೋ ನಮಗೆ, ಕಾದಿ ತೊಟ್ಟಿರೋ ನಿನ್ನಂತ ನನ್ನ ಮಕ್ಕಳನ್ನ ಕಾಯೋದು ಹೊಸದೇನಲ್ಲ. ಕೂತ್ಕೋ. ತುಂಬಾ ದಿನ ಆಯ್ತು ಫೋನ್ ಮಾಡಿ. ಅಯ್ಯೋ, ರಿಸಲ್ಟ್ ಬರೋವರೆಗೂ ಟೆನ್ಷನ್ ಅಂದ್ರೆ ಟೆನ್ಷನ್ ಅಲ್ವೇನಮ್ಮ, ಅದಕ್ಕೆ ಫೋನ್ ಮಾಡಕ್ಕಾಗ್ಲಿಲ್ಲ. ಚಂದನ್ ಲಾಲ್ ನಿಮ್ಗೆ ಇದನ್ನ ತಲುಪಿಸಕ್ ಹೇಳಿದಾರೆ ಸರ್. ಸೇಟು ಹೇಳು, ಲೈವ್ ಬ್ಯಾಂಡ್ನ ರೈಡ್ ಮಾಡಲ್ಲ ಅಂತ. ಎಸ್ ಸರ್. ನೀವು ಮಾತಾಡ್ತೀರಿ, ನಾನು ಈಗ ಬಂದೆ. ತಗೋ, ಇದರಲ್ಲಿರೋ ಹಣ ಎಲ್ಲ ತಗೋ. ಆ ನನ್ನ ಮಗ ಮಾತ್ರ ಉಳಿಬಾರ್ದು. ಇಷ್ಟು ದಿನ ಕಾಪಾಡ್ಕೊಂಬಂದಿನ ಮಾನ ಮರ್ಯಾದೆ ಎಲ್ಲ ಹಾಳು ಮಾಡ್ಬಿಟ್ಟ. ಬಿ ಪಿ ರೈಸ್ ಮಾಡ್ಕೋಬೇಡ, ಫಸ್ಟ್ ಡೀಲ್ ಹೇಳು. ಇದರಲ್ಲಿ ಫೋಟೋ ಇದೆ, ಬೆಳಗ್ಗೆ ಎದ್ದು ಸೂರ್ಯ ನೋಡಬಾರ್ದು ಅವನು. ಹಣ ಕೊಟ್ಟು ಹೆಣ ಉದುರ್ಸಕ್ ರೆಡಿ ಆಗಿದೆ ಅಂತಂದ್ರೆ ಜೋರಾಗೆ ಹೆಟ್ಕೊಂಡಿರ್ಬೇಕು. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಒಬ್ಬ ಇವತ್ತು ನನ್ನ ಕ್ಷೇತ್ರದಲ್ಲಿ ಬರೀ 50 ಹೋಟೆಲ್ ಗೆದ್ದಿದ್ದಾನೆ ಅಂದ್ರೆ ಮೈಯೆಲ್ಲ ದಗದಗ ಅಂತ ಉರಿತಾ ಇದೆ. ಆ ಉರಿ ತಣ್ಣಗಾಗಬೇಕು ಅಂದ್ರೆ ಆ ನನ್ನ ಮಗ ಸತ್ತು ಸುದ್ದಿ ನನ್ನ ಕಿವಿ ಮುಟ್ಟಬೇಕು. ಬರ ಕೇಳಿದ್ರಂತೆ. ಕುರಿ ಕೊಬ್ಬದ ಮೇಲೆ ತಾನೆ ಕಟ್ಕನಿಗೆ ಹೇಳಿ ಕಳ್ಸೋದು. ಕವರ್ನಲ್ಲಿ ಫೋಟೋ ಇದೆ, ಅವನ್ನ ನೀನು ಎತ್ತಬೇಕು. ಕೂಲಿ ಬಂದ್ಮೇಲೆ ಕೊಲೆ ಮಾಡಿ ಮೂಲೆಗೆ ಹಾಕೋತಾನೆ ಈ ದಾಸನ ಕೆಲಸ. ಕೊಟ್ಟ ಮಾತು ಇಟ್ಟ ಗುರಿ, ತಪ್ಪವನಲ್ಲ ನನ್ನ ದಾಸ. ಒಂದೇ ಏಟು ಒಂದೇ ಬುಲ್ಲೆಟ್ಟು. ಚಿಲ್ಲರೆ ಹಣ ಕೊಟ್ಟು ಇಷ್ಟು ದೊಡ್ಡ ಡೀಲ್ ಅವನು ಕೊಟ್ಟಿದ್ದೀರಲ್ಲ, ಬುದ್ಧಿ ಇದೆಯಾ ನಿಮ್ಗೆ?
ಅವನು ನಾನ್ ಸಾಕಿರೋ ನಾಯಿ. ನಿಯತ್ ಜಾಸ್ತಿ, ಹಣದ ದಾಹ ಇಲ್ಲ, ಮೋಹ ಇದೆ. 9 ನನಗೆ, 1 ಅವನಿಗೆ. ಕಾರ್ ನಿಲ್ಸು. ಒಳ್ಳೆ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ಹೆಣ ಅಡ್ಡ ಬಂದ್ರೆ ತುಂಬಾ ಒಳ್ಳೇದು. ಸತ್ತಾಗ ಎರಡು ಹೆಜ್ಜೆ ಹೆಗಲ್ ಕೊಟ್ರೆ ಮುಂದೆ ಸ್ವರ್ಗ ಸಿಗತ್ತಂತೆ. ಆ ಒಂದ್ ನಿಮಿಷ ಇರಿ, ಬಂದೆ. ಇಡೀ ಏರಿಯಾಗೆ 2000 ಮನೆ ಇದೆ. 2000 ಟಿವಿಗೂ ಕೇಬಲ್ ಕಲೆಕ್ಷನ್ ಇವಂದೆ. ಒಂದು ತಿಂಗಳಿಗೆ 2 ಲಕ್ಷ ವರಮಾನ. ಕೇಬಲ್ ಕಲೆಕ್ಷನ್ ನಮ್ಮ ಏರಿಯಾದಲ್ಲಿ. ರೋಲ್ ಕಾಲ್ ನಮ್ ದುಶ್ಮನ್ ದಾಸಿಂಗೆ. ಈ ಏರಿಯಾದಲ್ಲಿ ನರ ಇರೋರು ಯಾರು ನೆಟ್ಟಿಗೆ ನಿಲ್ಲಲ್ಲ ನನ್ನ ಮುಂದೆ. ಗಂಡ ಹೆಂಡತಿ ಪಕ್ಕದಲ್ಲಿ ಮಲಗೋದ್ ಯಾವಾಗ ಗೊತ್ತಾ? ಈ ನಾಗ ಮಲಗದ ಮೇಲೆ. ಒಡ್ಡ ನಾಗನ್ ಏರಿಯಾದಲ್ಲಿ ದಾಸನಿಗೆ ರೋಲ್ ಕಾಲ. ಬೇಡ ನಾಗ, ನನಗೇನು ಮಾಡ್ಬೇಡ. ದಾಸನ್ ಗೊತ್ತಾದ್ರೆ ಗೊತ್ತಾದ್ರೆ ನನ್ನ ಅಡ್ಡದಲ್ಲಿ ನಿಂತ್ಕೊಂಡು ನನಗೆ ಧಮಕಿನ? ಏಯ್ ತಗೊಂಬರ. ಇದೇನ್ ಗೊತ್ತಾ? ತೇಜ ಆಸಿಡ್. ಕೂಗು, ಜೋರ ಕೂಗು. ನೀನು ಕೂಗೋ ಕೂಗಿಗೆ ಮರ್ತು ಮಲಗಿರೋ ಏರಿಯಾದವ್ರಿಗೆಲ್ಲರಿಗೂ ಗೊತ್ತಾಗ್ಬೇಕು ಈ ಒಡ್ಡನಾಗ ಇನ್ನೂ ಮಲಗಿಲ್ಲ ಅಂತ. ಇನ್ಮೇಲೆ ರೋಲ್ ಕಾಲ್ ಕೊಡೋದಿಕ್ಕಾಗ್ಲಿ ತೊಳ್ಕೊಳೋದಿಕ್ಕಾಗ್ಲಿ ಈ ಕೈಯೇ ಇರಲ್ಲ. ಜುಟ್ಟು ಗುರ್ರಾಯಿಸಿದ್ರೆ ಕಣ್ಣೇ ಇರಲ್ಲ. ನನ್ನ ವಿರುದ್ಧ ನಡ್ಕೊಂಡವ್ರಿಗೆಲ್ಲ ಇದೇ ಶಿಕ್ಷೆ. ರೈಟ್ ಹೇಳು, ರೈಟ್ ಹೇಳಲೇ. ಆ ದಾಸಂಗೆ ಸ್ಕೆಚ್ ಹಾಕ್ರು. ಅವ್ನ್ ಡೀಲ್ ಮಾಡೋವರೆಗೂ ನಂಗೆ ನಿದ್ದೆ ಬರಲ್ಲ. ಅವ್ನ್ ನಮ್ ಬುಳಕ್ಕೆ ಕೊಡ್ಲಿ ಇಡಕ್ ಮುಂಚೆ ನಾ ಅವ್ನ್ ಕುತ್ತಿಗೆ ಮಚ್ಚು ಮಚ್ಚಿಡ್ಬೇಕು. ಹಾಕ್ರೋ ಸ್ಕೆಚ್. ಅಮ್ಮ ಆಗ್ತಾ ಇಲ್ಲ ಊರೇ ಅಮ್ಮ.
ಅಮ್ಮ ನೋ ಅಮ್ಮ. ಓಯ್ ಹಾಗೋ ನಡೀತಿದಲ್ಲ ಬಂಡಾನಗರ ಕಡೆಯವ್ರು ಹೇಳ್ಕೊಂಡು ಹೋಗಿ ಕೇಬಲ್ ಎಲ್ಲ ಕಿತ್ತಾಕಿ ದಾಸನ್ ಕೂಡ ಮಾಮೂಲಿ ನಮ್ಗೆ ಕೊಡ್ಬೇಕು ಅಂತ ಆಸೆ ದುಡ್ಡು ಕಳ್ಸ್ಬಿಟ್ಟವ್ರಣ್ಣ. ಕೇಬಲ್ ಆಫೀಸ್ಗೂ ನಾಗನ್ ನಡುಕೇನೋ ಸಂಬಂಧ? ವಡ್ಡನಾಗನ ಅಡ್ಡಕ್ಕೂ ಕೇಬಲ್ ಆಫೀಸ್ಗೂ ಮಧ್ಯ ಇರೋದು ಒಂದೇ ಒಂದು ರೋಡ್ ಗ್ಯಾಪ್. ಕೇಬಲ್ ಕನೆಕ್ಷನ್ ಎಲ್ಲ ಜಾಸ್ತಿ ಇರೋದು ವಡ್ಡನಾಗನ ಅಡ್ಡಲ್ಲಿ. ಹುತ್ತ ಬಿಟ್ಟು ಹೊರಗೆ ಬಂದಿರೋ ನಾಗನಿಗೆ ಬರೀ ಹಲ್ಲು ಕಿತ್ತರೆ ಸಾಕಾಗಲ್ಲ ಅಣ್ಣ, ನರನ್ನು ಕಿತ್ತಾಕ್ಬೇಕು. ಹುತ್ತಾನ್ ಕಿತ್ತಾಕಿ ಎಡೆ ಬಿಚ್ಚಿರೋ ವಡ್ಡನಾಗನ್ಗೆ ಬೇಗ ಪುಂಗಿ ಊದ್ಬೇಕು. ದೇಶಕ್ಕೊಬ್ಬನೇ ಪ್ರಧಾನಿ, ರಾಜ್ಯಕ್ಕೊಬ್ಬನೇ ಮಂತ್ರಿ, ಈ ಏರಿಯಾಗೊಬ್ಬನೇ ರೌಡಿ, ಅದು ಈ ದಾಸ ಡಾಗ್ ಬಾಬು. ಏಯ್ ಕೊಡ ಇಲ್ಲಿ ಅದನ್ನ. ಈ ಕೊಡೋದನ್ನ ಸ್ಯಾಂಪಲ್ ಅಂತ ತಿಳ್ಕೊಂಡು ತೆಪ್ಪಗಿದ್ರೆ ನಾಲ್ಕು ದಿನ ಅನ್ನ ತಿಂತ್ಯ, ಇಲ್ಲ ಬಾಯಿಗೆ ಅಕ್ಕಿ ಕಾಳು ಹಾಕೊಂಡು ಸ್ಮಶಾನ ಸೇರ್ತೀಯ. ನನ್ನ ಹೆಸರು ರಾಜ. ನನ್ನ ಹೆಸರು ಭೋಜ. ಇದು ಲಾಯರ್ ಆಫೀಸು, ಕಾರ್ಪೊರೇಷನ್ ಅಲ್ಲ. ಅದು ನಮಗೂ ಗೊತ್ತು. ಗೊತ್ತಾ? ಹಾಗಾದ್ರೆ ಹೇಳಿ, ಕಾಲ್ ತೆಗೆದ್ರೋ ಕೈ ತೆಗೆದ್ರೋ ಇಲ್ಲ ತಲೆನೇ ತೆಗೆದ್ರೋ ಹೇಳಿ, ಸಿವಿಲ್ಲೋ ಕ್ರಿಮಿನಲ್ಲೋ? ಅಲ್ಲ, ನಮ್ದು ರಾಬರಿ ಕೇಸು. ನಮ್ಮ ಹುಡುಗನ ಕೈಲಿ 30 ಲಕ್ಷ ರೂಪಾಯಿ ಡೀಲ್ ಮಾಡ್ಸಿದೀವಿ. 30 ಲಕ್ಷ ಕಸಬ್ಗೆ ಹೊಸಬ ಗುಟ್ಟು ರಟ್ಟಾಗೋಯ್ತು. ಪೊಲೀಸ್ನ ಏನ್ ನಮ್ಮ ಹಿಂದೆ ಬಿದ್ದಿದೆ? ಅವನ್ನ ನಾವು ಮುಚ್ಚಿಟ್ಟಿದೀವಿ. ಅವನೇನಾದ್ರೂ ಮಾಲ್ ಸಮೇತ ಸಿಕ್ಕಾಕೊಂಡ್ರೆ ಮಾಲ್ನ ಸೀಸ್ ಮಾಡ್ತಾರೆ, ಅವನ್ನ ಸ್ಕ್ರಾಪ್ ಮಾಡ್ತಾರೆ. ನಿಮ್ ಹುಡುಗ ಡೀಲ್ ಮಾಡಿದ್ದನ್ನ ನೋಡಿದ ಸಾಕ್ಷಿ ಯಾರು? 60 ವರ್ಷದ ಮುದುಕಿ, ಅವಳೇ ಕಂಪ್ಲೇಂಟ್ ಕೊಟ್ಟಿರೋದು. ಮುದುಕಿ ತಾನೆ, ಆ ವಿಷಯ ನನಗ್ ಬಿಡಿ. ಪೊಲೀಸ್ನವ್ರ ಕೈಗೆ ಸಿಗ್ದಂಗೆ ಸೈಟ್ ಕೋರ್ಟ್ಗೆ ಸರೆಂಡರ್ ಮಾಡಿ, ಬೇಲ್ ರೆಡಿ ಮಾಡೋಣ. ಹಣ ಎಷ್ಟೇ ಖರ್ಚಾದ್ರೂ ಚಿಂತೆ ಇಲ್ಲ, ಹುಡುಗ ಪೊಲೀಸ್ ಅವ್ರ ಕೈಲಿ ಸಿಗಬಾರ್ದು. ಹಾ ಸರಿ, ನಾಳೆ ಬೆಳಿಗ್ಗೆ 10 ಗಂಟೆಗೆ ಮಾಗಡಿ ರೋಡ್ ಡಾಬಾ ಹತ್ರ ಹುಡುಗನ್ನ ಗುಟ್ಟಾಗಿ ಕರ್ಕೊಂಬನ್ನಿ. ಏನ್ ಮಾಡ್ಬೇಕು ಅಂತ ನಿಮ್ಗೆ ಅಲ್ಲೇ ಡೀಟೇಲ್ ಆಗಿ ಹೇಳ್ತೀನಿ. ಹುಷಾರ್ ಜಯ, ನಮ್ದೇ ಇರ್ಬೇಕು. ಈ ರಾಮದಾಸ್ ಸೋತಿರೋದು ಹಿಸ್ಟ್ರಿನಲ್ಲೇ ಇಲ್ಲ. ಆಯ್ತು ಸರ್, ಬರ್ತೀವಿ. ಹಲೋ ರಣದೀರ್, ಎಲ್ಲಿದ್ಯಾ? ಕಾವೇರಿ. ನಿನ್ನ ಮೊದಲನೇ ಸಾರಿ ನೋಡಿದಾಗ ಏರಿದ ಕಾವು ಇನ್ನೂ ಆರಿಲ್ಲ. ಅದೇನು ಚಂದ, ಅದೇನು ಅಂದ, ಚೆನ್ನಾಗಿ ಮೇಂಟೈನ್ ಮಾಡಿದ್ಯಾ? ಈ ವಯಸ್ಸಿನಲ್ಲೂ ನೀವು ರಂ ಕುಡ್ದಿರೋ ಕುದುರೆಗೂ ಮದ ಏರಿರೋ ಆನೆಗೂ ಏನು ಕಮ್ಮಿ ಇಲ್ಲ. ಆಹಾಹಾ, ನಿನ್ನ ಮಾತಲ್ಲಿರೋ ಕಿಕ್ಕು ಕುಡಿತಾ ಇರೋ ರಂನಲ್ಲೂ ಇಲ್ಲ. ಮೈ ಮರೆತು ಮಾತುಗಳನ್ನ ಸವಿತಾ ಇರೋ ದುಂಬಿಗಳೇ, ನಾನು ಜಾಯಿನ್ ಆಗ್ಬೋದಾ? ಹರ್ಸೋ ದೇವ್ರಿಗಿಂತ ಹರಕೆ ಕಟ್ಟೋ ಭಕ್ತನಿಗೆ ಬೆಲೆ ಇಲ್ಲಿ. ಬಾರಯ್ಯ ಕೂತ್ಕೋ. ಥ್ಯಾಂಕ್ ಯು. ಹಲೋ ಪೆಗ್. ಹೌದು ಕಾವೇರಿನೇ.
ಕಾನಿಷ್ಕನಾ? ಓಕೆ, ರೂಮ್ ನಂಬರ್ 108 ಆಯ್ತು, ಅವಳನ್ನೇ ಕಳಿಸ್ತೀನಿ. ಓಕೆ, ನೀವಿಬ್ರು ಮಾತಾಡ್ತೀರಿ, ನಾನೀಗ ಬಂದೆ. ತಗೊಳ್ಳಯ್ಯ, ಅದೇನೋ ಅರ್ಜೆಂಟ್ ಕೆಲಸ ಅಂತ ಹೇಳಿದಿಲ್ಲ, ಏನೇ ಅದು? ನಾನು ಹೇಳಿದ್ ಮಾಡಿದ್ರೆ 50-50, 30 ಲಕ್ಷ ರೂಪಾಯಿ ನಾ ರಾಬರಿ ಮಾಡಿ ಪೊಲೀಸ್ನವ್ರ ಗಂಟ ತಪ್ಸಿ ಕೋರ್ಟ್ಗೆ ಸರೆಂಡರ್ ಆಗ್ತೀನಿ, ಬೇಲ್ ರೆಡಿ ಮಾಡು ಅಂತ ಬಂದಿದ್ದಾರೆ. ಬೇಲ್ಗೂ ನನಗೂ ಏನಯ್ಯ ಸಂಬಂಧ? ಬೇಲೆ ಕೊಡದಿದ್ರೆ ಆರೋಪಿನ ಕಸ್ಟಡಿಗೆ ತಗೊಂಡು ಎಂಕ್ವೈರಿ ಮಾಡಿ ಮಾಲ್ನ ಸೀಸ್ ಮಾಡಿ ಬಿಸಾಕ್ತೀರ. ಇದರಿಂದ ಯಾರಿಗೂ ಪ್ರಯೋಜನ ಇಲ್ಲ. ಪ್ರಯೋಜನ ಆಗ್ಬೇಕು ಅಂತಂದ್ರೆ ನಾನೇನ್ ಮಾಡ್ಬೇಕು? ವೆರಿ ಸಿಂಪಲ್, ಅವನ್ನ ನೀನ್ ಕ್ಯಾಚ್ ಹಾಕೊಂಡು ಬಾಯ್ ಬಿಡಿಸಿ ಆ 30 ಲಕ್ಷನ ನಾವ್ ತಗೊಂಡ್ರೆ. ವಾಹ್, ಮೆಚ್ಬೇಕಯ್ಯ ನಿನ್ ತಲೆನ. ನೀನ್ ಲಾಯರ್ ಆಗೋಕ್ಕಿಂತ ದೊಡ್ಡ ಡಾನ್ ಆಗ್ಬೇಕಿತ್ತು. ಹ್ಮ್, ಕ್ಯಾಚ್ ಹಾಕೋ ಸ್ಕೆಚ್ ಹಾಕು. ನಾಳೆ ಬೆಳಿಗ್ಗೆನೆ ಡಾಬಾಗ್ ಬರಕ್ ಹೇಳಿದೀನಿ. ಬೇಲ್ ಕೊಡ್ಸೋ ನಾಟಕ ಆಡಿ ನಾನು ಹೊರಡೋದಕ್ ಮುಂಚೆ ಬಾಯ್ ಅಂತೀನಿ. ಯಾರು ನನ್ನ ಕೈ ತೋರಿಸಿ ವಿಶ್ ಮಾಡ್ತಾರೋ ಅವನನ್ನ ಎತ್ ಹಾಕೋ. ಡೋಂಟ್ ವರಿ, ಅವ್ರ ಜನ್ಮನ ಜಾಲಾಡಿ ಬಟ್ಟೆ ಒಗೆದಾಗ ಒಗೆದಾಕಿ ಹಾರ ಹಾಕ್ತೀನಿ. ಒಡಿಯುಸೆ ರಾಜಾ, ಸೂಕ್ಷ್ಮವಾಗಿ ಕಣ್ಣಾಡಿಸ್ಬೇಕು. ಪೊಲೀಸ್ನವ್ರು ಯಾವ ಕಡೆ ಏನ್ ಬರ್ತಾರೆ ಅಂತ ಗೊತ್ತಾಗಲ್ಲ. ಯಾರು ಇಲ್ಲ ಅಂತ ಕಾಣಿಸತ್ತೆ. ಆಯ್ತು, ಈಗ ಹೋಗಿ ಕೂತ್ಕೊ, ನಾ ಕರ್ಕೊಂಡು ಬರ್ತೀನಿ. ಹಾಕೊಂಡಿದ್ಯಾ? ಹ್ಮ್, ಬಾಚೆ. ನಮಸ್ಕಾರ ಸರ್. ನಮಸ್ಕಾರ. ಎಲ್ಲಿದ್ದಾನೆ ಪಾರ್ಟಿ? ಪಾರ್ಟಿನ ಕರ್ಕೊಂಬಂದೇನೆ. ನಿನ್ ಮುಖ ಅಂತೆ ತೋರ್ಸಯ್ಯ. ನಮಸ್ಕಾರ ಸರ್. ಗುಡ್, ಒಳ್ಳೆ ಐಡಿಯಾನೇ ಮಾಡಿದಿರಿ. ನಾಳೆ ಬೆಳಿಗ್ಗೆ ಬುರ್ಕಾ ಹಾಕೊಂಡೇ ಕರ್ಕೊಂಬನ್ನಿ. 10:50 ಮ್ಯಾಜಿಸ್ಟ್ರೇಟ್ರು ಬರ್ತಾರೆ. ಹ್ಮ್, 11 ಗಂಟೆಗೆ ಫೈಲ್ ಕೊಟ್ಟು ಕರೆಕ್ಟಾಗಿ ನಾನು ಕರೆಸ್ತೀನಿ. 11:15 ಕೋರ್ಟ್ ಒಳಗೆ ಬಂದ್ರೆ ಸಾಕು, ಮಿಕ್ಕಿದ್ದನ್ನ ನಾನು ನೋಡ್ಕೋತೀನಿ. ತಗೊಳ್ಳಿ ಸರ್ ಅಡ್ವಾನ್ಸ್. ಯಾವುದೇ ಕಾರಣಕ್ಕೂ ಕೋರ್ಟ್ ಒಳಗೆ ಬರೋವರೆಗೂ ಪೊಲೀಸ್ನವ್ರ ಕಣ್ಣಿಗೆ ಬೀಳ್ಬಾರ್ದು. ಓಕೆ, ಬಾಯ್. ಬೊಗಳು, 30 ಲಕ್ಷ ಎಲ್ಲಿಟ್ಟಿದ್ಯ ಬೊಗಳು? ಗೊತ್ತಿಲ್ಲ. ಶೋಭೆ, ಇವನ್ ಗಿಡ ಹೊಡೆದು ಇಟ್ಟಾಡ್ಸಿ ಹಣ ಇರೋ ಜಾಗ ತಿಳ್ಕೊ. ಬಾಯ್ ಬಿಡು. ಗೊತ್ತಿಲ್ಲ. ನಿನ್ ಜೊತೆಯಲ್ಲಿ ಯಾರ್ಯಾರು ಇದ್ರು? ಗೊತ್ತಿಲ್ಲ. 30 ಲಕ್ಷ ಎಲ್ಲಿಟ್ಟಿದ್ಯಾ ಹೇಳು. ಗೊತ್ತಿಲ್ಲ. ಹಲೋ ಕಮಿಷನರ್ ಹಿಯರ್ ಸರ್. ರಣದೀರ್. ಎಸ್ ಸರ್. ನಿಮ್ಮ ಕಾರ್ಯನಿಷ್ಠೆ ಪ್ರವೃತ್ತಿಯನ್ನು ಮೆಚ್ಚಿ ನಿಮಗೆ ಡಿಸಿಪಿ ಆಗಿ ಪ್ರಮೋಷನ್ ಕೊಟ್ಟಿದ್ದಾರೆ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಅಟ್ ದ ಸೇಮ್ ಟೈಮ್ ನಿಮ್ಮನ್ನು ಬೆಳಗಾಂ ಟ್ರಾನ್ಸ್ಫರ್ ಮಾಡಿದ್ದಾರೆ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್, ಜೋರನ್ನಾಗಿ ಬೇಡಿ ಸರ್. ಏನಾಯ್ತು? ನನಗೇನಾಗಿಲ್ಲ. ಎತ್ತಕ್ಕೊಮ್ಮನ್ ಕೊಟ್ಟವಲ್ಲ, ಅವನು ಈ ಪ್ರಪಂಚದಲ್ಲಿ ಇಲ್ಲ ಸರ್. ಏನ್ ಹೇಳ್ತಾ ಇದೀಯ ನೀನು? ಹೌದ್ ಸರ್, ಲಾಕಪ್ ಡೆತ್ ಆಗಿದೆ. ನೋ, ಏನ್ ಮಾಡೋದ್ ಸರ್? ಈ ವಿಷಯ ಬಯಲಾದ್ರೆ
ನಾಳೆ ಪೇಪರ್ನಲ್ಲಿ ಬರುತ್ತೆ, ನನ್ನ ಪ್ರಮೋಷನ್ ಕ್ಯಾನ್ಸಲ್ ಆಗುತ್ತೆ. ನೋ ನೋ, ಈ ವಿಷಯನ ಹಾಗೇನೆ ಮುಚ್ಚಿಡ್ಬೇಕು. ಶೋಭಿ ಸರ್, ಬಾಡಿನ ಸೇಫ್ ಮಾಡು. ಎಸ್ ಸರ್. ನಾನು ಹೊರಗಡೆ ಹೋಗಿ ವಾಪಸ್ ಬರೋವರೆಗೂ ಸರ್ ಫೋನ್ನ ಕಿತ್ತು ಬಿಸಾಕು. ಲೇ ದಾಸ, ಏನು ನಿನ್ನಿಂದ ಒಂದು ಅರ್ಜೆಂಟ್ ಕೆಲಸ ಆಗ್ಬೇಕು. ಹೆಣ ಹೊರಬೇಕಾ ಇಲ್ಲ ಹೆಣ ಬಿಳಿಸ್ಬೇಕಾ? ಯಾರನ್ನಾದ್ರೂ ಜೀವಂತವಾಗಿ ಊತಾಕ್ಬೇಕಾ? ಹಾ, ಯಾವುದೂ ಅಲ್ಲ, ಆಗಿರೋ ಕೊಲೆನ ಒಪ್ಕೊಂಡು ಸ್ವಲ್ಪ ದಿವಸ ಜೈಲ್ನಲ್ಲಿರ್ಬೇಕು. ಕೊಲೆ ಮಾಡ್ದಾಗ್ಲೇ ಜೈಲ್ಗೆ ಹೋಗ್ಲಿಲ್ಲ ನಾನು, ಮಾಡದೇ ಇರೋ ಕೊಲೆನ ಒಪ್ಕೊಂಡು ಜೈಲ್ಗೆ ಹೋಗ್ಬೇಕಾ? ಬೆಳಿಗ್ಗೆ ಸೂರ್ಯೋದಯ ಆದ್ರೆ ನಾನು ಡಿ ಸಿ ಪಿ, ನನ್ನ ಕೈಯಿಂದ ಆಗಿರೋ ಲಾಕಪ್ ಡೆತ್ ಡಿಪಾರ್ಟ್ಮೆಂಟ್ ಗೊತ್ತಾದ್ರೆ ನನ್ನ ಪ್ರಮೋಷನ್ ಕ್ಯಾನ್ಸಲ್ ಮಾಡಿ ಡಿಸ್ಮಿಸ್ ಮಾಡ್ತಾರೆ. ಈ ಮರ್ಡರ್ನ ನೀನು ಒಪ್ಕೊಂಡು ನನಗೆ ಸಹಾಯ ಮಾಡಿದ್ರೆ ನಿನ್ನ ಒಂದೇ ವಾರದಲ್ಲಿ ಜೈಲಿನಿಂದ ಹೊರಗಡೆ ಕರ್ಕೊಂಡು ಬರ್ತೀನಿ. ಇವತ್ತಿನವರೆಗೂ ನಾನು ಮಾಡಿರೋ ಕೊಲೆ ಸುಲಿಗೆಗೆ ಯಾವುದೇ ಸಾಕ್ಷಿ ಆಧಾರಗಳಿಲ್ಲ. ಈ ಕೊಲೆ ನಾನು ಒಪ್ಕೊಂಡ್ರೆ ಡಿಪಾರ್ಟ್ಮೆಂಟಲ್ಲಿ ಸಪ್ರೇಟಾಗಿ ಫೈಲ್ ಓಪನ್ ಮಾಡಿ ಸ್ಲೇಟ್ನ ಕೈ ಕೊಟ್ಟು ಫೋಟೋ ತೆಗೀತಾರೆ. ಕೈದಿ ನಾನಾಗ್ತೀನಿ, ಡಿ ಸಿ ಪಿ ನೀವು ಆಗ್ತೀರಾ, ಇದರಿಂದ ನನಗೇನು ಲಾಭ? ನಿನ್ನ ಮಾತಿನ ಅರ್ಥ? ಹಣದ ಮೋಹ ಇದೆ, ದಾಹ ಇಲ್ಲ. ಒಂಬತ್ತು ನನಗೆ ಒಂದು ನಿನಗೆ ಅಂದಿದ್ದೆ, ಆ ಮಾತು ನೆನಪಿದ್ಯಾ? ಅದು ತಪ್ಪು. ಒಂಬತ್ತು ನನಗೆ ಒಂದು ನಿನಗೆ, 10 ಲಕ್ಷ ಕೊಡೋದಾದ್ರೆ ಒಪ್ಕೊಳ್ತೀನಿ. ಸಾಕಿ ಬೆಳೆಸಿದ್ದಕ್ಕೆ, ನನ್ನ ಹತ್ರನೇ ಬಿಸ್ನೆಸ್? ಆ ಸಮಾಜದಲ್ಲಿ ನಿಮ್ ಪ್ರತಿಷ್ಠೆ ಗೌರವ ಹೆಚ್ಚುತ್ತೆ, ಆದ್ರೆ ನಾನು ಕೊಲೆಗಾರ ಅನ್ನೋ ಪಟ್ಟ ಕಟ್ಕೊಳ್ತೀನಿ. ಆ ಪಟ್ಟಕ್ಕೆ ಬೆಲೆ ಎಷ್ಟು ಗೊತ್ತಾ? 10 ಲಕ್ಷ. ಮಾತ್ನಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ ದಾಸ. ನೀನೀಗ ತುಂಬಾ ಎತ್ತರಕ್ಕೆ ಬೆಳೆದಿದ್ಯಾ. ಹಣ ನಿನಗೆ ಟಿಡಿನೋ ಕ್ಯಾಶೋ? ಅಕೌಂಟ್ಗೆ ಇಲ್ದಿರೋ ನನಗೆ ಬ್ಯಾಂಕ್ ಅಕೌಂಟ್ ಎಲ್ಲಿಂದ ಬರಬೇಕು? ಕ್ಯಾಶ್ ನಡೆಯುತ್ತೆ. ಡನ್. ಮಿಸ್ಟರ್ ರಣಧೀರ್, ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸರ್. ಟೇಕ್ ದಿಸ್ ಆರ್ಡರ್. ನಿಮ್ಮ ನಿಷ್ಠೆ ಹಾಗೂ ಕಾರ್ಯಪ್ರವೃತ್ತಿಯಿಂದ ಡಿಪಾರ್ಟ್ಮೆಂಟ್ನಲ್ಲಿ ಹಂತ ಹಂತವಾಗಿ ಮೇಲಕ್ಕೆ ಬಂದಿರೋ ನೀವು, ಇನ್ನು 3 ದಿವಸದಲ್ಲಿ ಚಾರ್ಜ್ ತಗೊಳ್ಳಿ. ನಾಳೆನೇ ಹೊರಡ್ತೀನಿ ಸರ್. ಡಿಯರ್ ಫ್ರೆಂಡ್ಸ್, ಈ ಪಾರ್ಟಿ ಯಾಕೆ ಗೊತ್ತಾ? ನೀನ್ ಡಿ ಸಿ ಪಿ ಆಗಿದ್ದೀಕ? ಇಲ್ಲ. ಹೆಜ್ಜೆ ಹೆಜ್ಜೆಗೂ ನಿನ್ನ ಜೊತೆಯಲ್ಲಿದ್ದ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನೋ ನೆನಪ್ಗ? ಇಲ್ಲ, ಖಂಡಿತ ಇಲ್ಲ. ಪಾರ್ಟಿ ಕೊಡೋದೇ ಸಂತೋಷ ಹಂಚ್ಕೊಳಕ್ಕೆ, ಈ ಪಾರ್ಟಿ ಯಾವ ಸಂತೋಷಕ್ಕೆ ಅಂತ ನೀವೇ ಹೇಳ್ಬಾರ್ದ ಸರ್. ನಾನು ತಿಂದು ಬಿಸಾಕಿದ ಎಂಜಲು ತಿನ್ನು ನಾಯಿ, ನಂಬಿಕೆ ದ್ರೋಹಿ, ನನ್ನ ಮುಂದೆ ಕೈ ಕಟ್ಟಿ ನಿಲ್ಲುತ್ತಿದ್ದ ಲೋಫರ್ ದಾಸ 10 ಲಕ್ಷ ಕೇಳ್ತಾನೆ ನಾಯಿ. ಡೀಲ್ ಹೇಳ್ಕೊಟ್ಟ ಡಿ ಸಿ ಪಿಗೆ ಕೂಲಿ ಕೇಳ್ತಾನೆ ಕಚಡ ನನ್ನ ಮಗ. ತಲೆ ಸೌರಿ ಮಸಲತ್ ಮಾಡಿ ಪರ್ಮನೆಂಟ್ ಆಗಿ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡಿದೀನಿ ಕಚಡ ನನ್ನ ಮಗನಿಗೆ. ದಾಸನ್ಗೆ ನೀವ್ ಈ ರೀತಿ ಮಾಡಬಾರ್ದಾಗಿತ್ತು. ಗುಲಾಮಗಿರಿಯ ಇನ್ನೊಂದು ಹೆಸರೇ ದಾಸ. ದಾಸನಾಗಿರ್ಬೇಕಾದವನು ಯಜಮಾನ ಆದ್ರೆ ಅವನ್ನ ಇವತ್ತು ಒದ್ದು ಜೈಲಿಗೆ ಕಳಿಸ್ಲಿಲ್ಲ ಅಂತಂದಿದ್ರೆ ನಾನಿವತ್ತು ಡಿ ಸಿ ಪಿನೇ ಆಗ್ತಿರ್ಲಿಲ್ಲ, ಡಿಸ್ಮಿಸ್ ಆಗಿ ನಿನ್ನ ಕಾಲ್ ಕೆಳಗಡೆ ಬಿದ್ದಿರ್ಬೇಕಾಗಿರ್ತಿತ್ತು. ಫ್ರೆಂಡ್ಸ್, ನಾನು ಫುಲ್ ಟೈಮ್ ಅಧಿಕಾರದಲ್ಲಿ ಇದ್ದೇ ಇರ್ತೀನಿ, ಅದಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ. ಕಮಾನ್, ನೀವೆಲ್ಲ ಕುಡ್ದು ಎಂಜಾಯ್ ಮಾಡಿ. ಕಮಾನ್,
ನಾನ್ ನಿಮ್ ಜೊತೆಲಿ ಇರಲ್ಲ ಅಂತ ನಿಮ್ಗೆ ಯಾವಾಗೂ ಬೇಸರ ಬೇಡ. ನನ್ನ ಪರವಾಗಿ ನನ್ನ ಶಿಷ್ಯ ಶೋಭಿ ನಿಮ್ ಜೊತೆಲಿದ್ದು ನಿಮ್ಮನ್ನೆಲ್ಲ ನೋಡ್ಕೋತಾನೆ. ಓಕೆ? ಹೌದು, ಇನ್ಮೇಲೆ ನಾನೇ ಗಮನಿಸ್ಕೋತೀನಿ. ಹಾಗಿದೆಯಾ ಗುರು? ನನಗೇನ್ ಕಮ್ಮಿನೋ, ಹೊತ್ತೊತ್ತು ಊಟ, ರಾತ್ರಿ ಹೊತ್ತು ಸೊಳ್ಳೆ ಕಾಟ, ಅದಿರ್ಲಿ, ಹೇಗ್ ನಡೀತದೆ ಹೊರಗಡೆ ನಿಮ್ಮ ಆಟ? ಯಾಕ್ರೋ ಯಾರು ಮಾತಾಡ್ತಾ ಇಲ್ಲ? ಯಾಕೆಲ್ಲ ಮೌನವಾಗಿದ್ರಾ? ಏನಾಯ್ತು? ಕಾಕಿ ಕಾಗೆ ಬುದ್ದಿನ ತೋರ್ಸ್ಬಿಟ್ಟು ಗುರು, ನಿನ್ನ ನಂಬಿಸಿ ಮೋಸ ಮಾಡಿ ಸಾಯೋವರೆಗೂ ಜೈಲಿನಲ್ಲಿ ಕೊಡೆ ಹಂಗ ಮಾಡಿದಾನೆ. 10 ಲಕ್ಷ ರೂಪಾಯಿ ನೀ ಕೇಳಿದ್ದಕ್ಕೆ ಆ ರಣಧೀರಿಗೆ ಕೋಪ ಬಂದಿದೆ ಗುರು. ನಾನ್ ಸಾಕಿದ ನಾಯಿ ನನ್ನನ್ನೇ ಕಚ್ಚಿಬಿಡ್ತು, ಆ ನನ್ನ ಮಗ ದಾಸ ಸಾಯೋವರೆಗೂ ಜೈಲಿನಲ್ಲೇ ಕೊಳಿಬೇಕು, ಹಾಗ ಮಾಡ್ತೀನಿ ಅಂತ ಕೇಕೆ ಹಾಕೊಂಡು ನಗ್ತಾ ಇದ್ದ ಗುರು. ದ್ರೋಹ, ನಂಬಿಕೆ ದ್ರೋಹ. ನಂಬಿಸಿ ಕುತ್ತಿಗೆ ಕುಯ್ದವ್ರಿಗೆಲ್ಲ ಹರಿಶ್ಚಂದ್ರ ಘಾಟಲ್ಲಿ ಒಂದಳ ತೋಡ್ಲೇಬೇಕು. ನಿನ್ ಬಿಟ್ಟು ಹೊರಗಡೆ ಒಂದ್ ತೊಟ್ಟು ನೀರ್ ಕುಡಿಯಕ್ಕೂ ಆಗ್ತಾ ಇಲ್ಲ ಗುರು. ನೀನ್ ಈ ಕೇಸ್ ನಿನ್ ತಲೆ ಮೇಲೆ ಹಾಕೊಂಡು ತಪ್ಪು ಮಾಡಿದೆ ಗುರು. ನಮ್ ತಲೆ ಮೇಲೆ ಹಾಕಿದ್ರೆ ನಾವ್ ಒಳಗಡೆ ಇರ್ತಿರ್ಲಿಲ್ವಾ? ಅನಾಥೋ ದೈವ ರಕ್ಷಕ ಅಂತಾರೆ. ನೀವ್ ನನ್ ಮೇಲೆ ಎಷ್ಟೊಂದ್ ಪ್ರೀತಿ ಇಟ್ಟಿದ್ರ ಅಂತ ನಂಗೆ ಚೆನ್ನಾಗ್ ಗೊತ್ತುಕೊಂಡ್ರ. ಚಿಂತೆ ಮಾಡ್ಬೇಡ್ರ, ಒಂದಲ್ಲ ಒಂದ್ ದಾರಿ ಸಿಕ್ಕೇ ಸಿಗುತ್ತೆ. ಟೈಮ್ ಅನ್ನೋದು ಮನುಷ್ಯನ ಹ್ಯಾಗ್ ಬದಲಾಯಿಸುತ್ತೆ. ನಿನ್ನೆವರೆಗೂ ನೀನ್ ನಿಂತ್ಕೊಂಡು ಮಾತಾಡ್ತಿದ್ದೆ, ಇವತ್ತು ಈ ರಣದೀರಿನ ಜಾಗದಲ್ಲಿ ಕೂತ್ಕೊಂಡು ಡ್ರಿಂಕ್ಸ್ ಮಾಡ್ತಿದ್ಯ. ಸಾಹೇಬ್ರಿಗೆ ನನ್ನ ಮೇಲೆ ಸಿಕ್ಕಾಪಟ್ಟೆ ನಂಬಿಕೆ ಇತ್ತು, ಅದಕ್ಕೆ ಅವ್ರು ಏನೇ ಮಾಡಿದ್ರು ನನಗೊಂದು ಶೇರ್ ಇದ್ದೇ ಇರ್ತಿತ್ತು. ಹ್ಮ್, ಅದಕ್ಕೆ ತಾನೆ ಅವ್ರ ಡೀಲ್ಗಳನ್ನೆಲ್ಲ ನಿನಗ್ ವಹಿಸಿ ಮೆಜೆಸ್ಟಿಕ್ ಅನ್ನೋ ರಾತ್ರಿ ಸಾಮ್ರಾಜ್ಯಕ್ಕೆ ನಿನ್ನ ದೊರೆ ಮಾಡಿದ್ದು. ಚಿಯರ್ಸ್ ಫಾರ್ ದಟ್. ದೊರೆ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ವಾ, ಎಂತ ಆಶ್ಚರ್ಯ! ಕೊಡಗಿನ ಬೆಳಗ್ಗೆ ಕಾವೇರಮ್ಮ ಕಾಲ್ನಡಿಗೆಯಲ್ಲಿ ಗುಲಾಮನ್ ನೋಡಕ್ ಬರೋದು ಅಂದ್ರೆ ವಕೀಲ್ರೆ, ಎಂತ ಅದೃಷ್ಟ ಅಲ್ವಾ ನಮ್ದು! ವಾ, 100ರಲ್ಲೊಬ್ಬರಿಗೆ ಇಂಥ ಅದೃಷ್ಟ ಸಿಗೋದು. ಸೌಂದರ್ಯದ ರಾಣಿ, ರಸಿಕರ ಮನಸ್ಸಿನ ಜೀವನಾಡಿ ಕಾವೇರಮ್ಮನ ಮುಂದೆ 18 ವರ್ಷದ ಕೂಡ ತುಸೆ. ಲೇ ಶೋಭಿ, ಎಂತ ಸ್ಟ್ರೆಚ್ಚರ್! ಬಾಯಿಗೆ ಬಂದ ಹಾಗೆಲ್ಲ ಹುಚ್ಚುಚ್ಚಾಗಿ ಮಾತಾಡ್ಬೇಡಿ. ನಿಮ್ಮಿಂದ ಒಂದ್ ಕೆಲಸ ಆಗ್ಬೇಕಾಗಿತ್ತು. ನೋಡಿದ್ರೇನೆ ಹುಚ್ಚಿಡ್ಸೋ ಇಂಥ ಬ್ಯೂಟಿ ಆಂಟಿಗೆ, ಆಂಟಿ ಅಲ್ಲ ಇಂಥ ಬ್ಯೂಟಿ ಫಿಗರ್ಗೆ ಒಂದಲ್ಲ 100 ಕೆಲಸ ಮಾಡಕ್ಕೂ ನಾವ್ ಸಿದ್ಧ ಅಲ್ವಾ ವಕೀಲ್ರೆ? ಹ್ಮ್, ನಾವು ಸಿದ್ಧವಾಗಿದ್ದೀವಿ. ಏನಾಗ್ಬೇಕು? ಜೈಲಲ್ಲಿರೋ ದಾಸನ ಹೊರಗ್ ಕರ್ಕೊಂಡು ಬರ್ಬೇಕು. ಬುದ್ಧಿಗಿದ್ದಿ ಕೆಟ್ಟಿದ್ಯಾ ನಿಂಗೆ? ರಣಧೀರ್ ಗೊತ್ತಾದ್ರೆ ಎಲ್ರನ್ನು ಗುಂಡಿ ಹೊಡೆಯಿಸ್ತಾನೆ. ಏನ್ ನಿನ್ ಉದ್ದೇಶ? ಅವನ್ಗೂ ನಿನ್ಗೂ ಏನ್ ಸಂಬಂಧ? ಮನುಷ್ಯತ್ವಕ್ಕೆ ಸಂಬಂಧ ಬೇಕಾಗಿಲ್ಲ. ದ್ವೇಷ ಅಸೂಯೆಯಿಂದ ಕತ್ತಲು ಕೋಣೆಲಿ ಕೊಳಿತಿರೋ ದಾಸನ್ಗೆ ಸತ್ಯದ ಬೆಳಕನ್ನ ತೋರಿಸೋ ಉದ್ದೇಶ ಅಷ್ಟೇ. ಸತ್ಯನ ಸುಳ್ಳು ಮಾಡಿ ಸುಳ್ಳನ್ನ ಸತ್ಯ ಮಾಡ್ಬೇಕು ಅಂತಲೇ ಹುಟ್ಟಿರೋ ನಾವು ಐಡಿಯಾ ಮಾಡಿ ದಾಸನ್ ಹೊರಗ್ ತರ್ತೀವಿ, ಇದರಿಂದ ನಮಗ್ ಲಾಭ? ಹಣ ಎಷ್ಟು ಬೇಕು ಕೇಳಿ, ಒಂದೇ ಪೇಮೆಂಟ್. ನಿನ್ ಹತ್ರ ಹಣ ತಗೊಳೋದ? ಕಪ್ ಕೋಟ್ಗೂ ಕಾಕಿ ಶರ್ಟ್ಗೂ ಹಣಕ್ಕೂ ಹೆಣ್ಣುಗೂ ಏನು ಕೊರತೆ ಇಲ್ಲ. ಆದ್ರೂ ಬಹಳ ದಿವಸದಿಂದ ಒಂದೇ ಒಂದ್ ಆಸೆ. ದಾಸನ ಕೇಸ್ಗೂ ನಿಮ್ ಆಸೆಗೂ ಏನ್ ಸಂಬಂಧ? ಸಂಬಂಧ ಇಷ್ಟ ದಿವಸ ಇರ್ಲಿಲ್ಲ, ಈಗ ಬೆಳೀತಾ ಇದೆ. ಸುತ್ತಿ ಬಳಸಿ ಮಾತಾಡೋದನ್ನ ನಿಲ್ಸಿ ನೇರವಾಗಿ ವಿಷಯಕ್ಕೆ ಬನ್ನಿ. ನಿನ್ನ ಸೌಂದರ್ಯನ ಮುಚ್ಚಿರೋ ಈ ಸೀರೆನ ಬಿಚ್ಚಿ ನಮ್ಮ ಹೃದಯದ ಕಿಚ್ಚನ್ನ ನೀನ್ ಆರಿಸೋದಾದ್ರೆ ದಾಸನ್ ಬಿಡಿಸೋ ಐಡಿಯಾನ ನಾವು ಕೊಡ್ತೀವಿ. ಇದಕ್ಕೆ ನಾನು ಒಪ್ಪಲಿಲ್ಲ ಅಂದ್ರೆ? ದಾಸ ಜೈಲಲ್ಲಿ, ನೀನ್ ಮನೆಯಲ್ಲಿ, ನಿರ್ಧಾರ ನಿಂದು. ಹೇಳಿ ಯಾವಾಗ ಎಲ್ಲಿ ಹೇಗೆ? ಕಬ್ಬಣ ಕಾದಾಗ್ಲೇ ತಟ್ಟೆ ಬಗ್ಗಿಸ್ಕೋಬೇಕು, ನಾವ್ ಈಗ್ಲೇ ರೆಡಿ. ಉಟ್ಟಿರೋ ಬಟ್ಟೆ ನಾನು ಬಿಚ್ಚತೀನಿ, ಕೊಟ್ಟಿರೋ ಮಾತನ್ನ ನೀವು ಉಳಿಸ್ಕೋಬೇಕು.
ಏ ದಾಸ, ನಿಂಗ್ ಬೇಲ್ ಆಗಿದೆ, ಸಾಹೇಬ್ ಕರೀತಿದಾರ ಬಾ. ಬೇಲ ನನ್ಗ ಯಾರ್ ಕೊಟ್ಟಿದ್ದು? ಯಾರೋ ಹೆಂಗ್ಸ್ ಬಂದಿದಾರೆ. ಹೆಂಗ್ಸ ನನಗ್ ಬೇಲ? ತಂಗಿ ಮುಖ ನೆನ್ಪಿಲ್ಲ, ತಾಯಿ ಗೊತ್ತಿಲ್ಲ, ಯಾರನ್ನು ಇಟ್ಕೊಂಡಿಲ್ಲ, ಯಾರನ್ನು ಕಟ್ಕೊಂಡಿಲ್ಲ, ಆದ್ರೂ ನನ್ಗೆ ಹೆಂಗ್ಸು? ಆಶ್ಚರ್ಯ. ಬಾಬಾ ಬೇಗ ಬಾ. ದಾಸ, ಕಾವೇರಮ್ಮರು ನೀನು ಬೇಲ್ ಕೊಟ್ಟಿದ್ದಾರೆ, ತಗೋ ಸೈನ್ ಮಾಡು. ದಾಸ ಯಾಕೆ ಸೈನ್ ಮಾಡು? ನಿನ್ನ ನನ್ನನ್ನ ಸಾಕ್ತಾ ಇರೋದು ಆ ರಣದೀರಾನೆ. ಬಾಯಿ ಮಾತಲ್ಲೇ ಕರ್ಕೊಂಡ್ಬಂದು ಬೋನಲ್ಲಿ ಕೂಡಾಗ್ದ, ಇಲ್ಲಿಂದ ಕರ್ಕೊಂಡೋಗಿ ನೀನೇನ್ ಮಾಡ್ಬೇಕಂತಿದ್ಯಾ? ದಾಸ, ಹೋಗಿಲೆ ಹುಟ್ಟದು ಕಾಗೆ ಕೂಡಲಾದ್ರು ಅದು ಕಾ ಕಾ ಅನ್ನಲ್ಲ. ಕಾ ಕಾ ಅಂತ ಕೂಗ್ದೆ ಇದ್ರು ಎರಡ್ರು ಬಣ್ಣನ ಒಂದೇ ತಾನೆ. ಮಾನವೀಯತೆ ಅನುಕಂಪ ಅನ್ನೋ ಮಾತಿಗೆ ನಿನ್ ಹತ್ರ ಜಾಗನೇ ಇಲ್ವಾ? ಇಷ್ಟು ದಿನ ಇಲ್ದೆ ಇರೋ ಅನುಕಂಪ ಮಾನವೀಯತೆ ದಿಢೀರ್ ಅಂತ ನನ್ ಮೇಲ್ ಬಂದ್ರೆ ನನಗ್ ಭಯ ಆಗಲ್ವಾ? ಎಲ್ರು ನನ್ ಮನೆಗ್ ಬಂದು ಕುಡ್ದು ತಿಂದು ಮಜಾ ಮಾಡಿ ಹಣನು ತಗೊಂಡ್ ಹೋಗ್ತಿದ್ರು, ಆದ್ರೆ ನೀನ್ ಹಾಗ್ ಮಾಡ್ಲಿಲ್ಲ. ನಿನ್ನ ಕಣ್ಣಿನ ಕಾಂತಿಗೆ ಮನಸ್ ಕರಗಿ ನಿನ್ನ ಬಿಡಿಸ್ತಾ ಇದ್ದೀನಿ. ನಿಲ್ಸು, ನಂಗೊಂದ್ ಮಾತು ಕೊಟ್ಟು ಆಮೇಲೆ ಸೈನ್ ಮಾಡು. ಏನದು? ಇನ್ಮೇಲೆ ಈ ಕತ್ತಿ ಕಠಾರಿ ಎಲ್ಲ ಬಿಟ್ಟು ಒಳ್ಳೆ ಮನುಷ್ಯನಾಗ್ತೀನಿ ಅಂತ ಭಾಷೆ ಕೊಡು. ಆಯ್ತು, ಹಾಗೆ ಮಾಡ್ತೀನಿ. ಭಾಷೆ ಕೊಡು. ಕೊಟ್ಟ ಮಾತು ಇಟ್ಟ ಗುರಿ, ತಪ್ಪನಲ್ಲ ಈ ದಾಸ. ನನ್ನ ಎದೆಲಿ ಕಿಚ್ಚಚ್ಚಿದ ರಣದಿನ ಸಂಹಾರಕ್ಕೆ ಅನ್ನ ತಿನ್ನೋ ಬಾಯಲ್ಲಿ ಎಲೆ ಬೆಳ್ದಿರೋ ನಾಲ್ಗೆಲಿ ನೀನ್ ನನಗ್ ಕೊಟ್ಟಿರೋ ಮಾತನ್ನ ಮರ್ತು ಮೋಸ ಮಾಡ್ತಿದ್ಯಾ? ರಾಮ ಮರೆಯಿಂದ ಬಾಣ ಬಿಟ್ಟು ವಾಲಿನ ಸಾಯಿಸಿದ್ದು ಮೋಸ ಅಲ್ವಾ? ಪಾಂಡವರಿಗಾಗಿ ಕೃಷ್ಣ ಕೌರವ್ರಿಗ್ ಮಾಡಿದ್ದು ಮೋಸ ಅಲ್ವಾ? ಇವ್ರೆಲ್ಲ ಮಾಡಿದ್ದು ಮೋಸ ಅಲ್ಲ ಅನ್ನೋದಾದ್ರೆ ನಾನ್ ನಿನಗ್ ಮಾಡ್ತಾ ಇರೋದ್ ಮೋಸ ಅಲ್ಲ. ಸತ್ಯನ ನಿಲ್ಸೋಕೆ ಧರ್ಮನ ಕಾಪಾಡಕ್ಕೆ ಮಾಡಿದ್ದು ಮೋಸ ಅಲ್ಲ. ಅವರೆಲ್ಲ ಸತ್ಯಕ್ಕೆ ಧರ್ಮಕ್ಕೆ ಆದ್ರೆ ನಾನು ನನಗಾಗಿ ನೀನ್ ಅನ್ಕೊಂಡ ಹಾಗೆ ರಣಧೀರ ಅಷ್ಟು ಸುಲಭವಾಗಿ ನಿನ್ ಕೈಗೆ ಸಿಕ್ಕಲ್ಲ. ಅವನು ಬೆಂಗಳೂರಿನ ಬಿಟ್ಟು ಬಹಳ ದಿನ ಆಯ್ತು. ಎಷ್ಟೇ ದಿನ ಆದ್ರೂ ಅವನು ಗುಂಡಿ ತೋಡಿ ಹಾಲು ತುಪ್ಪ ಬಿಟ್ಟು ತಿಥಿ ಮಾಡೋವರೆಗೂ ನಾನ್ ಬಿಡಲ್ಲ. ಏಯ್ ಬನ್ನ. ನಮಸ್ಕಾರ ದಾಸ. ಏನ್ ಬಂದಿತ್ತು? ನಿನ್ನಿಂದ ಒಂದ್ ಡೀಲ್ ಆಗ್ಬೇಕಾಗಿತ್ತು. ಕೊಟ್ಟ ಮಾತು ಇಟ್ಟು ಗುರಿ ತಪ್ಪನಲ್ಲ, ಅದೇನ್ ಹೇಳೋ? ಇದರಲ್ಲಿ 2 ಲಕ್ಷ ರೂಪಾಯಿ ಇದೆ. ನೋಡೋದಕ್ಕೆ ಹುಡುಗಿ ಅಂದವಾಗಿದ್ದಾಳೆ, ಆದ್ರೆ ಹುಟ್ಟಿರೋದು ಸ್ಲಮ್ ಅಲ್ಲಿ. ನೋಡೋದಕ್ಕೆ ಮಜೂರ್ ತರ ಇದ್ರು ಈ ಆಗರ್ಭ ಶ್ರೀಮಂತನ ಏಕೈಕ ಪುತ್ರ. ಮಂತ್ರಿಗಳು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಹೆಂಗ್ ಕೊಡೋದಕ್ಕೆ ನನ್ನ ಹಿಂದೆ ಬಿದ್ದಿದ್ದಾರೆ, ತಾನ್ ಮುಂದು ನಾನ್ ಮುಂದು ಅಂತ. ಆದ್ರೆ ಈ ಹಲ್ಕ ನನ್ನ ಮಗ ಸ್ಲಮ್ ಅಲ್ಲಿ ಹುಟ್ಟಿರೋ ಈ ಹುಡುಗಿ ಹಿಂದೆ ಬಿದ್ದಿದ್ದಾನೆ. ನನ್ನ ಮಾನ ಮರ್ಯಾದಿನ 3 ಕಾಸ್ಕ ಹರಾಜು ಹಾಕೋದಕ್ಕೆ. ಇವಳನ್ನ ಪರಲೋಕಕ್ಕೆ ಪಾರ್ಸಲ್ ಮಾಡ್ಬೇಕಾ? ಸಾಯಿಸೋದ್ ಬೇಡ.
ಅವನಿಂದ ಅವಳನ್ನ ದೂರ ಮಾಡಬೇಕು. ಆದ್ರೆ ನಾನೇ ಈ ಕೆಲಸ ಮಾಡ್ತಿದ್ದು ಅಂತ ನನ್ನ ಮಗನಿಗೆ ಗೊತ್ತಾಗಬಾರ್ದು. ಜೈಲಿಂದ ಬೇಸತ್ ಬಂದ್ ನನ್ಗೆ ಬಲಿ ಕೊಡೋ ಡೀಲ್ ಕೊಡ್ತೀಯ ಅಂದ್ರೆ ಇದನ್ನ ನನ್ನ ಶಿಷ್ಯರು ಮಾಡ್ತಾರೆ. ಈ ಡೀಲ್ ನಾವು ಮಾಡ್ತೀವಿ, ರೇಟು 1 ಲಕ್ಷ. ಫೋಟೋ ಇದೆ, ಡೀಲ್ ಇದೆ, ಇದರಲ್ಲಿ 2 ಲಕ್ಷ ರೂಪಾಯಿ ಇದೆ. ನನಗೆ ನನ್ನ ಮಗ ಬೇಕು. ಏ ಸೇಟು, ಇದು ದಾಸನ ಅಡ್ಡ, ಫಿಕ್ಸ್ ಮಾಡಿದ್ದೆ ರೇಟು. ಟಿಪ್ಸ್ ಕೊಡೋದಕ್ಕೆ ಇದು 5-star ಹೋಟ್ಲ್ ಅಲ್ಲ. ಅಂತಲ್ವಲ್ಲ ಬಂದ್ರ ಪ್ರೀತಿ, ನೀ ಇಲ್ಲದೆ ನಾ ಹೇಗಿರಲಿ? ಅಯ್ಯ ಪ್ರೀತಿ, ನಿನ್ನೊಂದಿಗೆ ನನ್ನ ಬಾಳಿರಲಿ. ಆಹಾ, ಹಾಡಿ ಹಾಡಿ ಮೋಡಿ ಮಾಡಿ ನನ್ನ ಈ ಸ್ಥಿತಿಗೆ ತಂದ್ಬಿಟ್ರಿ. ಇದಕ್ಕೇನು ಕಮ್ಮಿ ಇಲ್ಲ. ನಾನು ನೀನು ಒಂದಾದ ಮೇಲೆ ಮೇಲೆ ಅಲ್ಲ, ಮಿಸ್ ಆದ್ರೆ ಕೆಳಗೂ ಏನು ಇರಲ್ಲ. ಏನೇ ತೆಳ್ಳಿಗೆ ಬೆಳ್ಳಿಗೆ ಇದೆಯಾ ಅಂದ್ಬಿಟ್ಟು ಒಳ್ಳೆ ಕುಳಕ್ಕೆ ಗಾಳ ಹಾಕಿದೀಯಾ? ಏ ಅವ್ರದೇನ್ ತಪ್ಪಿಲ್ಲಪ್ಪ, ಲವ್ ಮಾಡಿದ್ ನಾನು. ಅದೇ ಅದೇ ನೀನ್ ತಪ್ಪು ಮಾಡಿದ್ದು. ಶ್ರೀಮಂತರು ಬಡವ್ರ ಹುಡುಗಿನ ಲವ್ ಮಾಡಬಾರ್ದು ರಾಜ. ಏನೇ ಮರ್ಯಾದೆ ಅಂದ ಅವನ್ನ ಮರ್ತು ಮನೇಲಿರು. ಇಲ್ಲ ಅವನ್ ಜೊತೆ ಓಡಾಡ್ತಾ ಪ್ರೀತಿ ಪ್ರೇಮ ಅಂದ್ರೆ ಅಷ್ಟೇ, ಇದು ವಾರ್ನಿಂಗ್, ನೆಕ್ಸ್ಟ್ ಫಿನಿಶಿಂಗ್. ಹುಡುಗಿ ಕುತ್ತಿಗೆ ಗ್ರೈಸರ್ ಇಟ್ಟು ಹೆದರ್ಸೋಣ ಗಂಡು ಅನ್ನಲ್ವೋ? ಗಾಂಡು ಅಂತಾರೆ. ದಾಸನಿಗ್ ಗೊತ್ತಾದ್ರೆ ಅರದು ಉಪ್ಪಾಕ್ತಾನೆ. ಅರದು ಉಪ್ಪು ಹಾಕೋಕೆ ನಾನೇನ್ ಸೌತೆಕಾಯಿ ಅಲ್ಲ. ಪ್ರೀತಿ ಪ್ರೇಮ ಬಡವ್ರನ್ನ ಶ್ರೀಮಂತರನ್ನ ನೋಡಿ ಬರಲ್ಲ. ಹಣದಿಂದ ಪ್ರೀತಿ ಹುಟ್ಟಲ್ಲ. ಮನಸ್ಸಿಗೆ ಗೊತ್ತಿಲ್ದೆ ಹೃದಯದಲ್ಲಿ ಹುಟ್ಟೋ ಪ್ರೀತಿ ಪ್ರೇಮನ ಹರಿದು ಬಿಸಾಕೋಕೆ ಅದೇನೋ ಶ್ರೀಮಂತರ ಮನೆ ನೋಟಲ್ಲ. ಬಾಳ ನಿಗುರ್ತಾ ಇದೀಯ ನೀನು. ಏ ಬಚ್ಚ, ಅವನ ಹೆಸರು ಹೇಳ್ಕೊಂಡು ನಿಗರ್ತಾ ಇರೋರು ನೀವು. ಎಲ್ಲೋ ಅಡ್ಡದಲ್ಲಿ ಕೂತ್ಕೊಂಡು ಎಂಜಲ್ ತಿನ್ನೋ ನಿಮ್ಮಂತ ನಾಯಿಗಳ ಕೈಯಲ್ಲಿ ಡೀಲ್ ಮಾಡ್ಸೋ ಅವನಿಗೆ ಹೃದಯ ಇದೆಯಾ? ಅವನು ತಾಯಿ ತಂಗಿ ಜೊತೆ ಹುಟ್ಟಿದಾನ? ಪ್ರೀತಿ ಪ್ರೇಮದ ಪರಿಮಳ ಕೊಚ್ಚಲಿರೋ ಹಂದಿಗೆ ಗೊತ್ತಾಗಲ್ಲ. ದಾಸ ಅವನೇನ್ ದೊಡ್ಡ ದಾದಾನ? ಕಾಲೇಜ್ ಹುಡುಗರನ್ನ ಎದ್ರು ಹಾಕೊಂಡ್ರೆ ಶಂಕ ಊದೋ ದಾಸ ಎಂಥರ ಭಿಕ್ಷೆ ಭಿಕ್ಷೆ ಬೇಡಬೇಕಾಗತ್ತೆ ಅಂತ ಹೋಗ್ ಹೇಳ. ಹೋಗ 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 ಹೋಗ. ಕಿರಣ್, ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆ ದಾಸನ್ ಕಂಡ್ರೆ ಇಡೀ ಮೆಜೆಸ್ಟಿಕ್ ಏರಿಯಾ ನಡ್ಗತ್ತೆ. ಹೆದರ್ಕೊಂಡ್ರೆ ಹೆದರ್ಸ್ತಾರೆ, ತಿರುಗ್ ಬಿದ್ರೆ ತಿರುಗ್ ನೋಡ್ದೆ ಓಡ್ತಾರೆ. ಬಾ ಕೊಚ್ಚಲ್ ಬಿದ್ರ ಹಂದಿ ಅಂತ ಗುರು ನೀನು. ಶಂಕ ಊದೋ ದಾಸಯ್ಯ ಅಂತಾಳೆ ನಿನ್ನ. ಗುರು ನೀನು ಗಾಂಡು ಅಂತೆ. ಗುರು ನಾನು ಗಾಂಡುನಾ? ಗುರು ನೀ ಚೂತಿಯ ಅಂತೆ. ನಾನು ಚೂತಿಯಾನ? ನಿಂಗೆ ಹೃದಯನ ಇಲ್ವಂತೆ ಗುರು. ಇಲ್ವಂತ? ನರ ಇಲ್ದಿರ ನಾ ಮಾರ್ದಂತೆ ಗುರು ನೀನು. ತಾಯಿ ತಂಗಿ ಮಧ್ಯೆ ಹುಟ್ಟೆ ಇಲ್ವಂತಣ್ಣ. ಪ್ರೀತಿ ಪ್ರೇಮ ಅಂದ್ರೆ ನಿಂಗೇನು ಗೊತ್ತಾ ಇಲ್ವಂತೆ? ಅಲ್ಲೇ ಅವಳನ್ನ ಹುಚ್ಚನಾಯ್ತರ ಹೊಡೆದು ಕಾರ್ಪೊರೇಷನ್ ತೊಟ್ಟಿಗೆ ಹಾಕೋದನ್ನ ಬಿಟ್ಟು ಇಲ್ಲಿ ಬಂದು ಹರಿಕತೆ ಹೇಳ್ತಾ ಇದ್ದೀರೇನ್ರೋ? ದಾಸನ್ ಜೀವನದಲ್ಲಿ ಫಸ್ಟ್ ಟೈಮ್ ಒಂದು ಹುಡುಗಿ ಲೈನ್ ಕ್ರಾಸ್ ಮಾಡಿರೋದು. ಲೈಫ್ ನಲ್ಲಿ ಯಾವ ಹುಡುಗಿನ ಲೈನ್ ಕ್ರಾಸ್ ಮಾಡ್ಕೊಡ್ದು ಅಂತ ಒಂದು ಐಡಿಯಾ ಕೊಡ್ರು, ಅಂತ ಒಂದು ಐಡಿಯಾ ಕೊಡ್ರು. ಅವಳು ಎಡ್ಗೈನ ಕತ್ತರಿಸಿ ಬಿಸಾಕಿದ್ರೆ ನಿನ್ನ ಅವಳು ಸಾಯವರೆಗೂ ನೆನೆಸ್ಕೊತಾಳೆ. ಈ ಗಂಡನ ದೊಡ್ಡ ಕೈ ಕತ್ತರಿಸಿದ್ರೆ
ಜನಗಳ ಸಿಂಪತಿ ಕ್ರಿಯೇಟ್ ಮಾಡಿ ಎಲೆಕ್ಷನ್ ಗೆಲ್ಸಿ ಮಾಡ್ಬಿಡ್ತಾರೆ ಕಣ. ಅವಳನ್ನ ತುಂಡ್ ತುಂಡ ಕತ್ತರಿಸಿ ಮೂಟೆ ಕಟ್ಟಿ ತಿಪ್ಪುಕೊಂಡು ಕೆರೆಗೆ ಹಾಕ್ಬಿಟ್ರೆ ನರ ಇಲ್ದೇ ಇರೋ ನಾಮರ್ದ ಅಂದವಳಿಗೆ ಈಸಿ ಆಗಿ ಮೂಟೆ ಕಟ್ಟಿ ಮುಕ್ತಿ ಕೊಟ್ಬಿಟ್ರೆ ಸ್ವರ್ಗ ಸ್ವರ್ಗದಲ್ಲಿ ಸೆಟ್ಲ್ ಆಗ್ಬಿಡ್ತಾಳು. ಅವಳು ನೇತಾಕ ಬಂದು ರೇಪ್ ಮಾಡಿ ಅವಳ ಲೈಫ್ ನೇ ಸ್ಪಾಯ್ಲ್ ಮಾಡ್ಬಿಟ್ರೆ ದೇಶಕ್ಕೊಬ್ನೆ ಪ್ರಧಾನಿ, ರಾಜ್ಯಕ್ಕೊಬ್ನೆ ಮಂತ್ರಿ, ಏರಿಯಾಗೊಬ್ನೆ ಈ ದಾಸ ದಾಸನ್ ಲೆವೆಲ್ಗೆ ರೇಪ. ಹೃದಯ ಇಲ್ಲ ಅಂದ್ಲು, ಪ್ರೀತಿ ಪ್ರೇಮ ಗೊತ್ತಿಲ್ಲ ಅಂದ್ಲು, ಅವಳ ಪೊಗ್ರು ಕಡಿಮೆ ಆಗ್ಬೇಕು ಅಂದ್ರೆ ಅವಳಿಗೆ ನೀನ್ ಲೈನ್ ಹೊಡೆದು ಪ್ರೀತಿ ಮಾಡೋ ನಾಟಕ ಆಡಿ ನಿನ್ನ ಬಿಟ್ರೆ ಬದುಕಕ್ಕಾಗಲ್ಲ ಅನ್ನೋ ಲೆವೆಲ್ಗೆ ಕರ್ಕೊಂಡು ಹೋಗಿ ಪ್ರಸ್ತಾವ ಮಾಡಿ ರಸ್ತೆಗೆ ಬಿಟ್ಬಿಟ್ರೆ ಸಾಯೋವರೆಗೂ ನಿನ್ನ ನೆನ್ಸ್ಕೊಂಡು ಕೊರಗಿ ಕೊರಗಿ ನಳ್ತಾ ಇರ್ತಾಳೆ. ಹಾ ಹೌದು, ರಂಬೆ ತರ ಇರೋ ಅವಳು ಕೊಂಬೆ ಹಿಡ್ಕೊಂಡು ನೇತಾಡೋ ಬದಲು ರಸ ತುಂಬಿರೋ ಅವಳು ಬುಡಕ್ಕೆ ಕೈ ಹಾಕ್ಬಿಟ್ರೆ ಗಿಡ ತಾನಾಗೆ ಬಗ್ಗುತ್ತೆ. ಗುರು ನೀನೇ ದಾಸ ಅಂತ ಅವಳು ಗೊತ್ತಿಲ್ಲ, ಈ ನಿನ್ ಗೆಟಪ್ನ ಚೇಂಜ್ ಮಾಡಿದ್ರೆ ಸೂಪರ್ ಹೀರೋ ತರ ಕಾಣ್ತೀವಿ. ಇದು ಇದನ್ನ ನಿನ್ನ ಸಾಧ್ಯನಾ? ನಾನು ಹೀರೋ ತರ ಕಾಣ್ತೀನ? ಅಸಾಧ್ಯವಾದದ್ದನ್ನ ಸಾಧ್ಯ ಮಾಡಿ ತೋರ್ಸೋನೆ ಈ ನಮ್ ದಾಸ, ಓಕೆನಾ? ಓಕೆ. ಶಾರುಖ್ ಖಾನ್, ಹೃತಿಕ್ ರೋಷನ್ ಎಲ್ಲ ನಿನ್ ಮುಂದೆ ಜೀರೋ ಗುರು. ಈ ಹೊಸ ವೇಷ ನೋಡಿ, ಆ ಕೊಬ್ಬಿ ಜಿಂಕೆಗೆ ಇವತ್ತಿನಿಂದ ರಾಶಿ ಪ್ರವೇಶ. ರಾವ್ಗಲ ಮುಗಿಯೋಷ್ಟರಲ್ಲಿ ಹಕ್ಕಿ ಕಾಳಾಕಿ ಬಲೆ ಬೀಸ್ಬೇಕ್ರ. ನಡೀರ ಹತ್ರ ಗಾಡಿನ. ಗುರು ಇದೇ ಅವಳ ಕಾಲೇಜು, ಇನ್ನೇನ್ ಬರೋ ಟೈಮ್ ಆಯ್ತು. ಗುರು ಪ್ರಥಮ ಚುಂಬನಂ ದಂತ ಭಗ್ನಂ ಅನ್ನೋ ತರ ಆಗ್ಬಾರ್ದು ಗುರು. ಧೈರ್ಯ ಸಾಹಸೆ ಲಕ್ಷ್ಮಿ ಅಂತ ನುಗ್ಗು ಗುರು. ನಿನ್ ಲೈಫ್ ನಲ್ಲಿ ಇದು ಒಂಥರ ಡಿಫ್ರೆಂಟ್ ಡೀಲೆ. ಕೈಯಲ್ಲಿ ಲಾಂಗ್ ಇಟ್ಕೊಂಡು ಪಬ್ಲಿಕ್ ಅಲ್ಲಿ ನಾಲ್ಕು ಜನ ಎತ್ಬಿಡು ಅಂತಂದ್ರೆ ಕೂಲ್ ಆಗಿ ಎತ್ಬಿಡ್ಬೋದು. ಅದೇ ಒಂದ್ ಹುಡುಗಿ ಹತ್ರ ಮಾತಾಡ್ಬೇಕು ಅಂತಂದ್ರೆ ಕೈಯೆಲ್ಲ ನಡುಗ್ತಾ ಇದೆ. ಪುಂಗ ಏನೋ ಮಾಡೋದು ಗುರು, ಕೈ ಕಾಲ್ ನಡ್ಕ ನಿಲ್ಸ ಔಷಧಿ ನನ್ನ ಹತ್ರ ಇದೆ. ಇದು ಏನಾದ್ರೂ ನೀನ್ ಕುಡ್ದು ಬಿಟ್ರೆ ಕೆಲ್ಸ ಕೆಟ್ಟೋಗ್ತದೆ. ಬರ್ತಾವಳೆ ಬರ್ತಾವಳೆ ಗುರು, ಆ ಗೋಲ್ಡನ್ ಕಲರ್ ಚೂಡಿದಾರ ಹಾಕೊಂಡವಳಲ್ಲ ಅವಳೆ. ವೆರಿ ಗುಡ್ ಐಡಿಯಾ. ಓ ಲೇಟ್ ಆಗಿದೆ, ವಿಲ್ ಗೋ. ಓಕೆ ಬೈ. ಒಂದ್ ನಿಮಿಷ ಮೇಡಮ್ ಪ್ಲೀಸ್, ಯಾರೋ ಪಾಪಿಗಳು ನಾಯಿ ಮರಿ ಮೇಲೆ ಕಾರ್ ಬಿಟ್ಬಿಟ್ಟಿದ್ದಾರೆ, ದಯವಿಟ್ಟು ವೆಟರ್ನರಿ ಕ್ಲಿನಿಕ್ ಅವ್ರಿಗೆ ಡ್ರಾಪ್ ಕೊಡ್ತೀರಾ? ಮೇಡಮ್ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಸ್ವಲ್ಪ ಡ್ರಾಪ್ ಮಾಡ್ತೀರಾ? ಅಲ್ಲರಿ, ಮನುಷ್ಯರ ಮೇಲೆ ಕಾರ್ ಹತ್ಸಿದ್ರೇನೆ ಕೇಳೋರಿರಲ್ಲ, ಅಂತದ್ರಲ್ಲಿ ಆಫ್ಟರ್ ಆಲ್ ನಾಯಿ ಮರಿ. ಪ್ಲೀಸ್ ಮೇಡಮ್, ಬ್ಲಡ್ ತುಂಬಾ ಹೋಗ್ತಾ ಇದೆ, ಪ್ರಾಣಿ ಹಿಂಸೆ ಮಹಾಪಾಪ, ದಯವಿಟ್ಟು ಡ್ರಾಪ್ ಮಾಡಿ ಮೇಡಮ್. ಬನ್ನಿ. ಥ್ಯಾಂಕ್ ಯು ಮೇಡಮ್.
ಬೌ ಬೌ ನಾಯಿ ಆಯ್ತು ಮುಚ್ಚು ಬಾಯಿ. ಸ್ವೀಟ್ ಡಾಗ್. ಈ ನಾಯಿ ಮರಿ ನಿಮ್ದ? ನಂದಲ್ಲ. ಹಾಗಾದ್ರೆ ಈ ನಾಯಿ ಮರಿ ನಿಮ್ದ? ನಂದು ಅಲ್ಲ ಸರ್. ನಿಮ್ದು ಅಲ್ಲ ಇವ್ರದ್ದು ಅಲ್ಲ, ಹಾಗಾದ್ರೆ ನಾಯಿ ಮರಿ? ಪಾಪ ಇದು ಬಿದಿ ನಾಯಿ. ಓಹ್. ವಾಟ್ ಎ ಗ್ರೇಟ್. ಶ್ರೀಮಂತರ ಮನೆ ನಾಯಿಗೆ ಜ್ವರ ಬಂದ್ರೆ 3 ದಿನ ಬೇಕು ಕರ್ಕೊಂಬರಕ್ಕೆ. ಬೀದಿ ನಾಯಿ ಮೇಲೆ ನಿಮ್ಗೆ ಎಷ್ಟೊಂದು ಅಕ್ರೆ. ವೆರಿ ಗುಡ್, ವೆರಿ ಗುಡ್, ಐ ಲೈಕ್ ಇಟ್. ನಿಮ್ಮ ಮನಸ್ಸು ತುಂಬಾ ದೊಡ್ಡದು, ಚಿನ್ನದಂತ ಮನಸ್ಸು. ಟೇಕ್ ಇಟ್. ನೋ 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 ನೋ. ಬೀದಿ ನಾಯಿ ಕರ್ಕೊಂಬಂದು ನೀನ್ ಪುಣ್ಯ ಕಟ್ಕೊಂಡೆ, ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ನಾನ್ ಪುಣ್ಯ ಕಟ್ಕೊಂಡೆ. ನನಗೆ ಹಣ ಬೇಡ. ಥ್ಯಾಂಕ್ ಯು ಡಾಕ್ಟರ್. ಬೈ ದ ವೇ ನಿಮ್ಮ ಹೆಸರು? ನನ್ನ ಹೆಸರು ಅದು ಪ್ರಜ್ವಲ್ ಅಂತ. ಸ್ವೀಟ್ ನೇಮ್. ಥ್ಯಾಂಕ್ ಯು. ಬನ್ನಿ ಡ್ರಾಪ್ ಮಾಡ್ತೀನಿ. ಇಲ್ಲ ಪರವಾಗಿಲ್ಲ, ನೀವು ಹೊರಡಿ. ಶ್ಯೂರ್? ಓಕೆ ಬಾಯ್. ನಿಂಗಿಂತ ಶೇಖ್ಯಾತಕ್ಕೂ ನಿಂಗಿಂತ ಶೇಖ್ಯಾತಕ್ಕೂ ಹುಚ್ಚಪ್ಪ
ನಿಂಗಿಂತ ಶೇಖಾತಕೋ, ನಿಂಗಿಂತ ಶೇಖಾತಕೋ, ಚಪ್ಪ ನಿಂಗಿಂತ ಶೇಖಾತಕೋ. ಈ ಏರಿಯಾಗೆಲ್ಲ ಇದೊಂದೇ ಫೇಮಸ್ ದೇವಸ್ಥಾನ ಗುರು. ಈ ಗೆಟಪ್ ನಲ್ಲಿ ಇಂಥ ದೇವಸ್ಥಾನಕ್ಕೆಲ್ಲ ಬರಬಾರ್ದಮ್ಮ. ಅಲ್ಲಿ ನೋಡಲ್ಲಿ ಆ ಗೆಟಪ್ ಆಗಿದೆ ಅಂತ ಅರ್ಥ ಆಯ್ತು ಗುರು. ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟರಲ್ಲಿ ಆ ಡ್ರೆಸ್ ನಿನ್ ಮೈ ಮೇಲೆ ಇರುತ್ತೆ. ಕೈಯಲ್ಲೊಂದು ಹೂ ಬಿಟ್ಟಿದ್ರೆ ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಂತೀಯ ಗುರು? ಬುಟ್ಟಿ ಬರುತ್ತೆ. ನಿಜವಾದ ಭಕ್ತನು ಕೂಡ ನಮ್ ಗುರು ಮುಂದೆ ಬರಿಟ್ಟು. ನೀವೆಲ್ಲ ಕಳ್ಸ್ಕೊಳಿ. ಗುಡ್ ಲಕ್ ದೇವ್ರೆ, ಜೀವನದಲ್ಲಿ ಮೊದಲನೇ ಸಲ ನಾಟಕ ಮಾಡ್ತಾ ಇದೀನಿ ಜಯ, ನನಗೆ ಇರ್ಲಪ್ಪ. ನಾನ್ ಪ್ರತಿ ಗುರುವಾರ ಬರ್ತೀನಿ. ಆದ್ರೆ ನೀವು? ನಾನು ಅಷ್ಟೇ, ಸೋಮವಾರ ಈಶ್ವರನ ದೇವಸ್ಥಾನ, ಶುಕ್ರವಾರ ಅಮ್ಮನವ್ರ ದೇವಸ್ಥಾನ, ಶನಿವಾರ ಅಯ್ಯಪ್ಪನ ದೇವಸ್ಥಾನ, ಇವತ್ತು ಗಣೇಶನ ದೇವಸ್ಥಾನ. ಅದೇನೋ ಸರಿ, ಜೊತೆಲಿ ನಾಯಿ ಮರಿನೋ ತಂದಿದ್ದೀರಾ? ಯಾಕೆ ಬಿಡಕ್ ಮನ್ಸ್ ಬರ್ಲಿಲ್ವಾ? ಅನ್ನ ತಿಂದ ಮನೆ, ಸಹಾಯ ಮಾಡಿದ ವ್ಯಕ್ತಿ, ಅತ್ತಿದ್ದೇಣಿ, ಇವುಗಳನ್ನ ಯಾವುದೂ ಮರಿಬಾರ್ದು ಅಂತ ದೊಡ್ಡವ್ರು ಹೇಳಿದ್ದಾರೆ. ಅಂತದ್ರಲ್ಲಿ ನಿಮ್ಮಂತ ಒಳ್ಳೆ 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 ನಿಮ್ಮಂತ ಒಳ್ಳೆ ಸ್ನೇಹಿತರ ಪರಿಚಯಕ್ಕೆ ನಾಂದಿಯಾದಿ ನಾಯಿಮರಿನ ರೋಡಲ್ಲಿ ಬಿಡೋಕ್ ಮನ್ಸೆ ಆಗ್ಲಿಲ್ಲ. ಪರಿಚಯ ಕಾರಣವಾದ ಈ ನಾಯಿಮರಿಗೆ ಇಷ್ಟೊಂದು ಪ್ರೀತಿ ತೋರಿಸ್ಬೇಕಾದ್ರೆ ನೀವ್ ಲವ್ ಮಾಡೋ ಹುಡುಗಿನ ಅಥವಾ ನಿಮ್ ಹೆಂಡತಿನ ಯಾವ ರೀತಿ ನೋಡ್ಕೋಬಹುದು ನೀವು? ಪ್ರಜ್ವಲ್, ಪ್ರಜ್ವಲ್, ಹೆಂಡತಿ ಅಂದ್ ಕೂಡ್ಲೆ ಫ್ಲಾಶ್ ಬ್ಯಾಕ್? ಅಯ್ಯಯ್ಯೋ, ನಂಗಿನ್ನು ಮದ್ವೆನೇ ಆಗಿಲ್ಲ. ನಿನ್ನ ಎಲ್ಲೆಲ್ಲ ಹುಡ್ಕೋಕೆ? ಯಾ ಗಾಬರಿ ಆಗಿದ್ಯಾ? ಆ ರೌಡಿ ದಾಸನ್ ಕಡೆಯವ್ರಿಗೆ ಹೆದರ್ಕೊಂಡು ರೇಖ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಆ ಲೋಫರ್ ದಾಸ್ ನಿಂದ ಎಂತ ಅನಾಹುತ ಆಗೋಯ್ತು. ಪ್ರಜ್ವಲ್ ಪ್ಲೀಸ್ ಬನ್ನಿ ಹೋಗೋಣ. ನಾನ ಸುಮ್ನೆ ಬನ್ನಿ ಪ್ರಜ್ವಲ್, ನನ್ ಮಾತ್ ಕೇಳಿ. ನನ್ನ ಬಿಟ್ಟು ಹೊಲ್ಟೋದಲ್ಲವಾರವ್ವ ನನ್ ಕೂ ಕೇಳಿಸ್ತಾ ಇಲ್ವಾ? ನನ್ ಯಾರವ್ವ ಇನ್ ಅಜ್ಜಿ ಅಂತ ಕರೀತಾರೆ. ಏನವ್ವ ಅನ್ಯಾಯ ಮಾಡಿದ್ದೆ? ನನ್ ಒಂಟಿಯಾಗಿ ಬಿಟ್ಬಿಟ್ಟು ನೀನ್ ಯಾವ್ದ ಮನೆ ಸೇರ್ಕೊಂಡ್ಬಿಟ್ಟಲ್ಲವ? ಅಯ್ಯೋ ನನ್ ಕಂದ. ನೋಡವ್ವ ನಿನ್ ಸ್ನೇಹಿತೆ ಹೆಂಗ ಎಣವಾಗ ಮಲ್ಗವಳೆ ನೋಡು. ಇಷ್ಟಕ್ಕೆಲ್ಲ ಕಾರಣ ರೌಡಿ ದಾಸ, ಅವನ ಮನೆ ಹಾಳಾಗ ಒಂದೋಗ. ಅಜ್ಜಿ ಸಮಾಧಾನ ಮಾಡ್ಕೊಳ್ಳಿ. ಅಜ್ಜಿ ಹೆಂಗವ ಸಮಾಧಾನ ಮಾಡ್ಕೊಳ್ಳಿ, ನನ್ನ ಹೊಟ್ಟೆ ದಗ ದಗ ಅಂತ ಉರಿತಾ ಇದ್ದೆ. ವಯಸ್ಸಿಗೆ ಬಂದ್ ಮೊಮ್ಮಗಳ ಕಳ್ಕೊಂಡು ನಾನು ಆತ್ಮಾಗ್ಬಿಟ್ಟೆ. ಬೇವರ್ಜಿ ತೊಟ್ಟಿ ದಾಸ ಅಲ್ಲಿನ ಸರ್ವನಾಶ ಆಗೋಗ, ಅವನ್ ಮನೆ ಹಾಳಾಗೋಗ, ಅವ್ನ ಎಗ್ಗುಟ್ಟೋಗ, ಅವ್ನ್ ಬರಬಾರದ್ ಬರ, ಅವ್ನ್ ನೆಗದ್ ಬಿದ್ ನೆಲ್ಲಿಕಾಯಿ ಆಗ, ಅವನಿಗ್ ಕರಿ ನಾಗರಾವ್ ಕಡಿಯ, ಅವನಿಗೆ ಆಪತ್ ಬಂದ್ ಚಾಪಲ್ ಸುತ್ಕೊಂಡೋಗ, ಅವ್ನ ಎಳ ನಾಯಿ ಕಡಿಯ, ನನ್ ಮೊಮ್ಮಗಳ ಜೀವನ ಹಾಳು ಮಾಡ್ಬಿಟ್ನೆ, ಹಾಳು ಮಾಡ್ಬಿಟ್ನೆ, ಅವನ್ ಎಗ್ಗುಟ್ಟೋಗ. ರೌಡಿ ದಾಸ ಹಣೆದಾಸೆಗೆ ಎಲ್ಲಿ ಶ್ರೀಧರ್ ಪ್ರಾಣ ತೆಗೆದ್ ಬಿಡ್ತಾನೋ ಅನ್ನೋ ಭಯಕ್ಕೆ ತನ್ ಪ್ರಾಣ ಕಳ್ಕೊಂಬಿಟ್ಟಿದ್ದಾಳೆ. ತಗೋ ನನ್ ಹಿಂದೆ ಶ್ರೀಧರ್ ಇರೋವರೆಗೂ ದಾಸ ಅವ್ರನ್ನ ಜೀವಂತವಾಗಿ ಉಳಿಸಲ್ಲ, ನಾನ್ ಬದುಕಿರೋವರೆಗೂ
ಶ್ರೀಧರ್ ನನ್ನ ಹಿಂದೆ ಬರೋದನ್ನ ನಿಲ್ಸಲ್ಲ. ಯಾಗದಲ್ಲೂ ಸುಖ ಇದೆ. ಮುಂದಿನ ಜನ್ಮ ಅಂತ ಒಂದಿದ್ರೆ ಅವಾಗ ನಾವಿಬ್ರು ಒಂದಾಗ್ತೀವಿ. ಈ ಸಾವಿಗೆ ಯಾರು ಕಾರಣರಲ್ಲ. ರೇಖಾ ನೋಡಿದ್ರ ಪ್ರಜ್ವಲ್, ಆ ರೌಡಿ ದಾಸನಿಂದ ರೇಖಾ ತನ್ನ ಜೀವನೇ ಕಳ್ಕೊಂಡ್ಲು. ಅಜ್ಜಿ ಅನಾಥವಾಗೋದ್ಲು. ಇನ್ನ ಮನೆಗೂ ಅಜ್ಜಿಗೂ ಯಾರ್ ದಿಕ್ಕು? ಇದೆಲ್ಲ ಯಾಕ್ ನಡೀತು? ನಿಮ್ಮಂತ ಮೃದು ಸ್ವಭಾವದವ್ರಿಗೆ ಗೊತ್ತಾಗಲ್ಲ ಬಿಡಿ. ಆ ದಾಸ್ನಂತ ಚಾಂಡಾಳ್ರಿ ಇರೋವರ್ಗೂ ಪ್ರೀತಿ ಪ್ರೇಮಕ್ಕೆ ಬೆಲೆ ಇರಲ್ಲ. ಯಾರ್ದೋ ಹಣದಲ್ಲಿ ಕುಡ್ಕೊಂಡು ತಿನ್ಕೊಂಡು ತಿರುಗೋ ಆ ದಾಸನ್ಗೆ ಪ್ರೀತಿ ಅಂದ್ರೆ ಏನ್ ಗೊತ್ತ? ಆ ರೌಡಿಗೆ ಹೇಗ್ ಗೊತ್ತಾಗ್ಬೇಕು ಹರಿತವಾದ ಕತ್ತಿಗಿಂತ ಸೂಕ್ಷ್ಮವಾದದ್ದು ಒಂದ್ ಹೆಣ್ಣಿನ ಮನಸ್ಸು ಅಂತ? ಎಷ್ಟೊಂದು ನೋವು ತುಂಬಿಕೊಂಡು ಬರ್ತಿದ್ದಾಳೆ ನೋಡಿ ಪ್ರಜ್ವಲ್. ಹೌದು, ನಾವು ಆವಾಗ್ಲಿಂದ ನೋಡ್ತಾನೆ ಇದೀವಿ. ಅದೇನಪ್ಪ ಅಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ನನಗೆ ಗೊತ್ತು, ನಾಳೆ ಆ ಫಿಗರ್ನ ಹೆಂಗ್ ಕ್ಯಾಚ್ ಹಾಕ್ಬೇಕು ಅಂತೇಳಿ ಐಡಿಯಾ ಮಾಡ್ತಾ ಇದೀಯಾ? ಅದೇ ನಮ್ಗೂ ಸ್ವಲ್ಪ ಹೇಳಪ್ಪ. ಒಂದ್ ಪೆಗ್ ಹಾಕಿದ್ರೆ ನಮ್ ತಲೆ ಸಿಡ್ದು ಆರಾಮಾಗಿ ಐಡಿಯಾ ಬರುತ್ತೆ. ದಯವಿಟ್ಟು ನನ್ನ ಬಲವಂತ ಮಾಡ್ಬೇಡ್ರ. ನನ್ ಯಾಕೋ ಮನ್ಸೇ ಸರಿಯಿಲ್ಲ. ಯಾರು ನಿನ್ ಮನ್ಸ್ ನೋಯಿಸಿದ್ದು? ಅದ್ ಯಾಕ ಒಂಥರ ಫೀಲಿಂಗ್ ಅಲ್ಲಿ ಇದೀಯಾ? ಅದೇನಾಯ್ತು ಅಂತ ಹೇಳು ಗುರು. ನೀವು ಕಾಲೇಜ್ ಹೋಗಿ ಎದುರಿಸಿದ್ರಲ್ಲ, ಆ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಮೊಮ್ಮಗಳನ್ನ ಕಳ್ಕೊಂಡಿರೋ ಅಜ್ಜಿ ಗೋಳಾಟ, ಜನಗಳ ಕಣ್ಣಲ್ಲೆಲ್ಲ ನೀರು, ಅವಳು ಬರ್ದಿರೋ ಪತ್ರ ನೋಡಿದ್ರೆ ನನ್ನೆದೆ ನನ್ಗೆ ಭಾರವಾಗುತ್ತೆ ಕಣ್ರು. ಹೆಸರು ಕೇಳಿ ಆತ್ಮಹತ್ಯೆ ಮಾಡ್ಕೊಂಡ್ಲು ಅಂತಂದ್ರೆ ಅಬ್ಬಬ್ಬಾ, ನನ್ ಮೇಲೆ ನನ್ಗೆ ಅಸಹ್ಯವಾಗುತ್ತೆ. ನಮ್ ಡೀಲಿಂಗೇ ಬೇರೆ ಕಣ್ರು. ನಮ್ಗೆ ಆಗ್ಬೇಕು ಈ ಪ್ರೀತಿ ಪ್ರೇಮದ ನಾಟಕ ಇಲ್ಲ. ನಾನ್ ಮಾಡ್ತಿರೋ ಪ್ರೀತಿ ಸುಳ್ಳು ಅಂತ ಗೊತ್ತಾಗಿ ಈ ಹುಡುಗಿ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ ಚೇಚೆ. ನಾಳೆ ಬೆಳಗ್ಗೆನೆ ಹೋಗಿ ನಾನೇ ದಾಸ ಅಂತ ನಿಜ ಹೇಳಿ ಈ ಹುಡುಗಿ ಸವಾಸಕ್ಕೊಂದು ಗುಡ್ ಬೈ ಹೇಳ್ತೀನಿ ಕಣ್ರು. ಗುಡ್ ಬೈ ಹೇಳ್ತೀನಿ. ಈ ಒಡ್ಡ ನಾಗನ ಅಡ್ಡಕ್ಕೆ ಕಾಲಿಟ್ಟು ಈ ನಾಗನ ಹೆಡನೆ ತುಳಿದು ಮುಖನ ವಿಕಾರ ಮಾಡ್ದ. ಮುಚ್ಕೊಂಡು ನಿಂತ್ಕೋತಿದ್ದ ಬಟ್ಟೆಗಳೆಲ್ಲ ಬಿಚ್ಕೊಂಡು ಓಡಾಡ ಹಾಗಾದ್ರು. ಮತ್ತೆ ರೆಸ್ಟ್ ತಗೊಂಡು ತುಕ್ಕಿ ಹಿಡಿದಿರೋ ಈ ನನ್ನ ಲಾಂಗಿಗೆ ಆ ದಾಸನ ರಕ್ತದ ಅಭಿಷೇಕ ಹಾಕ್ಬೇಕು. ಇಲ್ಲ ಆಲ್ಕೋಹಾಲ್ ಕುಡಿಯೋದಿನ ಬಿಟ್ಟು ಅವನ್ ರಕ್ತನ ಕುಡಿತೀವಿ ಅಂತ ನೀವು ಪ್ರಮಾಣ ಮಾಡ್ಬೇಕು. ಪ್ರಮಾಣ ಮಾಡ್ಬೇಕು. ನೀನ್ ರೆಡಿಯಾಗಿ ಗುಡಿಗೆ ಬರೋದನ್ನ ಕಾಯ್ತಾ ಇದ್ವಿ ಗುರು. ಆ ನನ್ ಮಗನ್ ಮೂಲೆ ಮೂಲೆಲು ಹುಡುಕಿ ಉಡ್ದಾರ ಕಿತ್ತಾಕಿ ಕಾಗೆ ಹಾರಿಸಿ ಹೊಗೆ ಹಾಕ್ತೀವಿ ಗುರು. ಎಲ್ಲಾ ಕಡೆ ಸರ್ಚ್ ಮಾಡಿ ಅವನ ವಿಷಯ ತಿಳ್ಕೊಂಡು ನೀಟಾಗಿ ಸ್ಕೆಚ್ ಹಾಕಿ ಈ ಒಡ್ಡ ನಾಗನ ಮುಖ ಸುಟ್ಟ ಅವನ್ನ ಸುಟ್ಟು ಬೂದಿ ಮಾಡ್ಬೇಕು. ಆ ಬೂದಿಯಿಂದನೇ ಈ ಒಡ್ಡ ನಾಗನಿಗೆ ಅಭಿಷೇಕ ಆಗ್ಬೇಕು. ನನ್ನ ಕ್ಲಾಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ಹಾಯ್ ಪ್ರಜ್ವಲ್, ಬೆಳಗ್ಗೆನೆ ಇಲ್ಲಿ. ನಿಮ್ಮ ಹತ್ರ ಕೆಲವು ವಿಷಯನ ಹೇಳ್ಬೇಕಾಗಿತ್ತು. ಧೈರ್ಯವಾಗಿ ಹೇಳಬಹುದು, ನಮ್ಮ ದೇಶದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ. ನಿನ್ನೆ ನಿಮ್ ಸ್ನೇಹಿತೆ ಸಾವು ನೋಡಿ ನನ್ ಮನ್ಸಿಗೆ ಬಹಳ ನೋವಾಯ್ತು. ನಂಗೆ ಗೊತ್ತು ನಿಮ್ ಮೃದುವಾದ ಮನಸ್ಸಿಗೆ ನೋವು. ಇಲ್ಲ ಇಲ್ಲ, ನಾನ್ ಏನ್ ಹೇಳ್ಬೇಕಂತಿದ್ದೀನಿ? ಯಾ 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 ಯಾ
ರಕ್ತ ತುಂಬಾ ಹೋಗಿರೋದ್ರಿಂದ ಇವ್ರಿಗೆ ಮತ್ತೆ ಜ್ಞಾನ ಬರೋದಕ್ಕೆ 24 ವರ್ಷ ಆದ್ರೂ ಆಗ್ಬಹುದು ಅಥವಾ 48 ವರ್ಷ ಆದ್ರೂ ಆಗ್ಬಹುದು. ಬೈದ ಬಾಯಿ, ಇವ್ರು ನಿನಗೆ ಏನಾಗ್ಬೇಕಮ್ಮ? ತುಂಬಾ ಬೇಕಾದವರು. ಓಕೆ, ಇವ್ರನ್ನ ನೋಡ್ಕೊಳ್ಳೋರು ಯಾರು? ನಾನೇ ಜೊತೆಲಿದ್ದು ನೋಡ್ಕೊಳ್ತೀನಿ. ಗುಡ್, ಟೈಮ್ ಟೈಮ್ಗೆ ನೀವು ಇವ್ರಿಗೆ ಮಾತ್ರೆಗಳನ್ನ ಕೊಡ್ತಾ ಇರಬೇಕು. ರೋಗಿಗಳಿಗೆ ಆರೈಕೆಗಿಂತ ವಾತ್ಸಲ್ಯ ಮುಖ್ಯ. ನಾನು ಬೆಳಗ್ಗೆ ಬಂದು ಚೆಕ್ ಮಾಡ್ತೀನಿ. ಏನೇ ಕಿರಣ್, ಲವ್ವಾ? ಹಾಗೇನಿಲ್ಲ, ಒಂದು ಬೀದಿ ನಾಯಿಗೆ ಪೆಟ್ಟಾಗಿದ್ದಕ್ಕೆ ಅವತ್ತವ್ರ ಮನಸ್ಸು ಎಷ್ಟು ಸಂಕಟ ಪಡ್ತು ಗೊತ್ತಾ? ಪಾಪ ಮೃದು ಸ್ವಭಾವಿ ಮನುಷ್ಯ, ಆ ಪರೋಡಿ ದಾಸನ್ ವಿಷಯ ಮಾತಾಡಕ್ ಬಂದ್ರು, ಅಷ್ಟರಲ್ಲಿ ಆ ರೌಡಿಗಳು ಹೇಗ್ ಮಾಡಿದ್ರು? ಅವರು ಅಂತ್ಯಾ ಪಾಪ ಅಂತ್ಯಾ, ಏನೋ ಒಂದ್ ನಡೀಲಿ, ಬಾರೆ ಹೋಗೋಣ. ಮನಸೇ ಬುದ್ಧಿ ಇಲ್ಲದ ಮನಸೇ
ಸದ್ದು ಮಾಡದೆ ಸುದ್ದಿ ಮಾಡಿದೆ ಪ್ರೀತಿ ಬಂದಿದೆ ವಯಸ್ಸೇ ಸೂಚನೆ ನೀಡದೆ ಬರುವುದೇ ಮನಸೇ ಬುದ್ಧಿ ಇಲ್ಲದ ಮನಸೇ ಸದ್ದು ಮಾಡದೆ ಸುದ್ದಿ ಮಾಡಿದೆ ಪ್ರೀತಿ ಬಂದಿದೆ ವಯಸ್ಸೇ ಹೆಣ್ಣಿಗೆ ತನ್ನ ಗಂಡನಾಗ್ ಬರೋನ್ ಗುಣ ಹೀಗೇ ಇರ್ಬೇಕು ಅಂತ ಕನಸ್ ಕಾಣ್ತಾಳೆ ಅನ್ಕೊಳ್ಳೋದಕ್ ಮುಂಚೆನೆ ಒಳ್ಳೆ ಗುಣ ಇರೋ ಪ್ರಜ್ವಲ್ನ ವರವ ಕೊಟ್ಟಿದ್ಯಾ ನಿನ್ನ ಈ ಪವಿತ್ರವಾದ ಸನ್ನಿಧಿಯಲ್ಲಿ ಕಾಯ ವಾಚ ಮನಸಾರೆ ಪ್ರಜ್ವಲ್ನ ನನ್ನ ಗಂಡನಾಗಿ ಸ್ವೀಕಾರ ಮಾಡ್ತಾ ಇದ್ದೀನಿ ತಾಯಿ ಇಲ್ದೇ ಇರೋ ನನಗೆ ನೀನೇ ಕೈ ಹಿಡಿದು ಕಾಪಾಡಿದ್ಯಾ ಇನ್ಮುಂದೆ ಪ್ರಜ್ವಲ್ನ ನೀನೇ ಕಾಪಾಡಬೇಕು
ಮನೆ ಹಾಳಾಗೋಗ, ಅವ್ನ ಎಗ್ಗುಟ್ಟ ಹೋಗ, ಅವ್ನ್ ಬರಬಾರದ್ ಬರ, ಅವ್ನ ನೆಗದ್ ಬಿದ್ ನೆಲ್ಲಿಕಾಯ್ ಆಗನ್. ಆ ರೌಡಿಗೆ ಹೇಗ್ ಗೊತ್ತಾಗ್ಬೇಕು ಹರಿತವಾದ ತತ್ತಿಗಿಂತ ಸೂಕ್ಷ್ಮವಾದದ್ದು ಒಂದ್ ಹೆಣ್ಣಿನ ಮನಸ್ಸು ಅಂತ? ಅವನಿಗೆ ಆಪತ್ ಬಂದ್ ಚಾಪಲ್ ಸುತ್ಕೊಂಡು ಹೋಗ, ಅವನ ಎಡ ನಾಯಿ ಕಡಿಯ. ಪ್ರಜ್ವಲ್, ಪೂಜೆ ಎಲ್ಲ ಮುಗಿತಾ ಕಿರಣ್? ಯಾಕೆ ಯಾಕೆ ಬೆವರ್ತಾ ಇದ್ದೀರಾ? ಅದೇ ದಾಸ ದೇವ್ರ ಸನ್ನಿಧಿಲಿ ಆ ನೀಚನ ಹೆಸರು ಎತ್ತಬೇಡಿ. ನಾನ್ ನಿಮ್ಮನ್ನ ಮನಸಾರ ಪ್ರೀತಿ ಮಾಡ್ತಾ ಇದ್ದೀನಿ. ಹಿರಿಯರು ಪುಣ್ಯವಂತರು ಓಡಾಡಿರೋ ಈ ಸ್ಥಳದಲ್ಲಿ ನಿಮ್ಮನ್ನ ನನ್ ಗಂಡ ಅಂತ ಸ್ವೀಕಾರ ಮಾಡಿದ್ದಾಯ್ತು. ಇನ್ ಮುಂದೆ ನಿಮ್ ಬಾಯಲ್ಲಿ ಐ ಲವ್ ಯು ಕಿರಣ್ ಅನ್ನೋ ಪದ ಮಾತ್ರ ಕೇಳ್ಬೇಕು ಪ್ರಜ್ವಲ್. ಅಲ್ ನೋಡೋ, ನಮ್ ದಾಸನ್ ಸ್ಕೆಚ್ ಹಾಕಿದ್ನಲ್ಲ ಬಟ್ಟನಾಗ ಶಿಷ್ಯ ಬತ್ತವನೆ. ಮಾಮ್, ಇವನ್ಗೆ ಸ್ಕೆಚ್ ಬೇಡ, ಪೂಲನ್ ದೇವಿ ಶಾರ್ಟ್ ಹಾಕಿ ಅವನಿಗೆ. ಐ, ಇವತ್ತು ಭಾನುವಾರ, ಬಲ್ತಿರೋ ಕುರಿ ಸಿಕ್ಕವನೆ. ಐ, ಕ್ಯಾಚ್ ಹಾಕೋಣ ಬಂದ್ರು. ಹಿರಿಯರು ಪುಣ್ಯವಂತರು ಓಡಾಡಿರೋ ಈ ಸ್ಥಳದಲ್ಲಿ ನಿಮ್ಮನ್ನ ನನ್ ಗಂಡ ಅಂತ ಸ್ವೀಕಾರ ಮಾಡಿದ್ದಾಯ್ತು. ಆ ನೀಚನ ಹೆಸರು ಎತ್ತಬೇಡಿ. ಇನ್ ಮುಂದೆ ನಿಮ್ ಬಾಯಲ್ಲಿ ಐ ಲವ್ ಯು ಕಿರಣ್ ಅನ್ನೋ ಪದ ಮಾತ್ರ ಕೇಳ್ಬೇಕು. ಐ ಲವ್ ಯು ಕಿರಣ್ ಅನ್ನೋ ಪದ ಮಾತ್ರ ಕೇಳ್ಬೇಕು. ಐ ಲವ್ ಯು ಕಿರಣ್ ಅನ್ನೋ ಪದ ಮಾತ್ರ ಕೇಳ್ಬೇಕು ಪ್ರಜ್ವಲ್. ತಗೋಗರು, ಈ ನನ್ ಮಗನ್ಗೆ ಇವತ್ತೇ ಮರಣ ಮುಹೂರ್ತ. ಅವತ್ತು ನೀನ್ ಒಂಟಿಯಾಗ ಸಿಕ್ಕಿದ್ದೆ, ಸ್ಕೀಮ್ ಹಾಕಿದ್ರು. ಇವತ್ ನೀ ನನ್ ಮಗ ಒಂಟಿಯಾಗ ಸಿಕ್ಕವನೆ, ಬಿಡ್ಬೇಡ, ಎತ್ತುಗುರು. ನಮ್ ಮೆಜೆಸ್ಟಿಕ್ ಏರಿಯಾ ಮೇಲೆ ಈ ನನ್ ಮಕ್ಕಳು ನೆರಳು ಬೀಳ್ಬಾರ್ದು. ಏನ್ ಯೋಚನೆ ಮಾಡ್ತಾ ಇದೀಯಾ? ಎತ್ತು ಬೇಗ. ತಡೀರೋ, ಇವನನ್ ಬಿಟ್ಬಿಡಿ. ಈ ನನ್ ಮಗನ ಹಿಂಗೆ ಬಿಟ್ಬಿಟ್ರೆ ನಮ್ ಮುಖಕ್ಕೆ ನಾವೇ ಮಸಿ ಪಡ್ಕೊಂಡಂಗೆ. ಎಗರ್ಸಗ್ರು, ದಯವಿಟ್ಟು ನನ್ ಮಾತು ಕೇಳ್ರು. ಇವನ್ನ ಇವನ್ ಇಲ್ಲಿಂದ ಹೋಗಕ್ ಬಿಟ್ಬಿಡ್ರು. ಅಲ್ಲ ಗುರು, ದಯವಿಟ್ಟು ನನ್ ಮನ್ಸು ಸರಿಯಿಲ್ಲ, ಬಿಟ್ಬಿಡಿ. ಏಯ್, ಜೀವದಾನ ಮಾಡಿದಾರೆ ಅಂತ ತಿಳ್ಕೊಂಡು ಗೂಡಲ್ಲಿ ಗುಟ್ಟಾಗಿರೋ ಹಾರಾಡೋದು ಎಗ್ರಾಡೋದು ಮಾಡಿದ್ರೆ ಅನಾಥ ಶವ ಆಗೋಗ್ತೀಯ. ಕಳ್ಚ್ಕೊಳ. ಸರಿ ಇಲ್ದೆ ಇರೋದು ನಿನ್ ಮನ್ಸಲ್ಲ, ನಿನ್ ತಲೆ ಮೊದ್ಲು. ಅದನ್ನ ಸರಿ ಮಾಡ್ಕೋ. ಹೇಳು, ಈ ಸಲ ಸಹಾಯ ಕಾಂಟ್ರಾಕ್ಟ್ ನಿಂದೆ. ಈ ಒಡ್ಡಾನಾಗ ಹೇಳಿದ್ಮೇಲೆ ಮುಗೀತು, ಮುಚ್ಕೊಂಡು ಫೋನ್ ಇಡು. ಯಾಕೆ ಹಂಗೋಡ್ ಬರ್ತಿದ್ಯಾ? ಪೊಲೀಸ್ನವ್ರು ಏನಾದ್ರು ಎನ್ಕೌಂಟರ್ ನಿನ್ ಸಾಯಿಸಕ್ ಬಂದ್ರ? ಬ್ರಹ್ಮ ಬಂದಿದ್ರು, ದಾಸನ್ ಕೈಯಿಂದ ತಪ್ಪಸಕ್ ಆಗ್ತಿರ್ಲಿಲ್ಲ. ಯಾರಾದ್ರೆ ಯಾರ ಹೆಸರು ಹೇಳ್ತಿದ್ಯಾ ಅಂತ ಗೊತ್ತಾ ನಿಂಗೆ? ದಾಸನ್ ಶಿಷ್ಯರು ಚಚ್ಚು ಉಡಾಯಿಸಕ್ ನೋಡಿದ್ರು, ದಾಸ ಅದನ್ನ ತಡೆದು ನನ್ನ ಬಿಟ್ಟು ಕಳಿಸ್ದ. ಬಿಟ್ಟು ಕಳ್ಸಿದ್ನ? ಆಶ್ಚರ್ಯವಾಗಿದೆ, ದಾಸ ಬಿಟ್ಟು ಕಳ್ಸಿದ್ನ? ಹರಕೆ ಹೊತ್ತು ಸ್ಪಾಟ್ ಫಿಕ್ಸ್ ಮಾಡಿದ್ಮೇಲೆ ಹಾಗೆ ಬಿಡೋನಲ್ಲ ಆ ದಾಸ. ನಿನ್ನ ಮುಂದೆ ಬಿಟ್ಟು ಹಿಂದೆ ಪ್ಲಾನ್ ಮಾಡಿ ಇಡೀ ಟೀಮ್ನ ಬ್ಲಾಸ್ಟ್ ಮಾಡಕ್ ಹೊರಟಿದ್ದಾನೆ ಆ ದಾಸ. ಹುಲಿ ಬೇಟೆ ಬಿಟ್ಟಿದೆ ಅಂದ್ರೆ
ಅದು ಯಾವಾಗ ಬೇಕಾದರೂ ರೈಡ್ ಮಾಡಬಹುದು. ಅವನು ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ ಮುಂಚೆ ಅವನ ನಾವು ಬ್ಲಾಸ್ಟ್ ಮಾಡಬೇಕು, ಇಲ್ಲ ನಮ್ಮ ಗುಂಡಿನ ನಾವೇ ತೋಡ್ಕೊಂಡಾಗೆ. ಅದು ನಾನೇನು ಹಲೋ. ಹಾ ಹೇಳಿ. ಓ, ಇಷ್ಟು ದಿನ ಆದ್ಮೇಲೆ ಕಾವೇರಮ್ಮ ಜ್ಞಾಪಕ ಬಂದ ನಿಮ್ಗೆ? ಅದೆಲ್ಲ ಇರ್ಲಿ, ಮಾನವೀಯತೆಗೆ ಬೆಲೆ ಎಲ್ಲಿದೆ ಹೇಳಿ, ಫೋನ್ ಇಡ್ರಿ. ನಾನು ನಾನು ಏನ್ ಹೇಳಕ್ ಬಂದೆ ಅಂದ್ರೆ, 6,000 ರೂಪಾಯಿ ಇದೆ, ಮಾತಾಡಿದ್ದೆಷ್ಟೇ, ಫುಲ್ ಲೈಟ್ 10,000 ರೂಪಾಯಿ. ಮತ್ತಿದೇನ್ ಇಷ್ಟು? ಮೊದ್ಲು ಕಾವೇರಮ್ಮಂಗ್ ಹೇಳಿ ಗೆಟಪ್ ಚೇಂಜ್ ಮಾಡ್ಕೋ, ಆಮೇಲೆ 10,000 ಕೊಡೋಣ ಅಂದ್ರು. ಗೆಟಪ್ ಚೇಂಜ್ ಮಾಡ್ಕೊಂಡ್ರೆ ಹಳೇದೆಲ್ಲ ಮರ್ತ ಹೋಗುತ್ತಾ ಅಂತ ಕೇಳ್ಬೇಕಾಗಿತ್ತು. ಏನ್ ಬಂದಿದ್ದು? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಜೈಲಿನಿಂದ ಬಂದಾಗಿಲ್ದೇ ಇದ್ದಿದ್ ಮಾತು ಈಗ ದಿಢೀರಂತ ಏನು? ಜೈಲಿಂದ ನನ್ನ ಯಾಕೆ ಬಿಡುಗಡೆ ಮಾಡಿದ್ರಿ? ಕಿರಣ್ ಅನ್ನೋ ಹುಡುಗಿ ಪ್ರೀತಿ ಸುಳಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀನಿ. ಮಚ್ಚು ಚಾಕು ಚೂರಿ ಅಂತ ಮಾತಾಡ್ತಿದ್ದ ದಾಸ ಕಿರಣ್ ಹುಡುಗಿ ಪ್ರೀತಿ ಅಂತ ದಾನವನ ಬಾಯಲ್ಲಿ ಮಾನವನ ಮಾತು ಬರ್ತಾ ಇದೆ. ನನಗೆ ಅವಮಾನ ಮಾಡಿದ್ಲು ಅಂತ ಅವಳ ಮಾನನ ಹರಾಜಾಕೋಸ್ಕರ ಪ್ರೀತಿ ನಾಡ್ಕಾಡ್ದೆ, ರೂಪ ಗುಣಗಳನ್ನೆಲ್ಲ ಬದಲಾಯಿಸ್ಕೊಂಡೆ. ಆದ್ರೆ ಸಂದರ್ಭ, ನನ್ನ ಅವಳ ಮಧ್ಯೆ ಬಾಂಧವ್ಯದ ಬೆಸಿಗೆಯಿಂದ ನನ್ನ ದಿಕ್ಕನ್ನೇ ಬದಲಾಯಿಸ್ತು. ಎಷ್ಟೋ ಸಲ ನಾನೇ ದಾಸ ಅಂತ ಹೇಳೋಕೋದೆ. ಕಾರಣಾಂತರದಿಂದ ಕತ್ತಲ್ ಪ್ರಪಂಚದ ಸತ್ಯನ ನಾನು ಹೇಳೋಕಾಗ್ಲೇ ಇಲ್ಲ. ನನಗೇನ್ ಮಾಡ್ಬೇಕು ಅಂತಾನೆ ನನ್ಗೆ ಗೊತ್ತಾಗ್ತಿಲ್ಲ. ದಾಸ, ನೀನ್ ಮಾಡ್ತಾ ಇರೋದೇ ಸರಿ. ಈ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಅನ್ನೋ ಪನ್ನೀರ್ನಲ್ಲಿ ಕೈ ತೊಳಿಬೇಕೇ ಹೊರತು ರಕ್ತದಲ್ಲ. ಚಿಕ್ಕ ವಯಸ್ಸು, ಬಿಸಿ ರಕ್ತ ಏನೇನೋ ಮಾಡಿಸುತ್ತೆ. ಆದ್ರೆ ವಯಸ್ಸಾದಾಗೆಲ್ಲ ನೀನು ಮಾಡಿದ ಕೃತ್ಯನೆಲ್ಲ ನೆನೆಸ್ಕೊಂಡ್ರೆ ನಿನ್ನ ಮೇಲೆ ನಿನಗೆ ಅಸಹ್ಯ ಆಗುತ್ತೆ. ಪ್ರೀತಿ ಹುಟ್ಟೋದು ಜನ್ಮ ಜನ್ಮದ ಸಂಬಂಧ ಇದ್ರೆ ಮಾತ್ರ. ಋಣದ ಬಾಕಿ ತೀರ್ಸೋಕೆ ಆ ಭಗವಂತ ಆಡಿರೋ ನಾಟಕನೇ ಇರ್ಬೇಕು. ಒಂದು ಕಡೆ ಪೊಲೀಸರ ಕಾಟ ಆದ್ರೆ ಇನ್ನೊಂದು ಕಡೆ ರೌಡಿಗಳ ಕಾಟ. ನೆಮ್ಮದಿಯಾಗಿ ಊಟ ನಿದ್ರೆ ಕೂಡ ಮಾಡಕ್ಕಾಗಲ್ಲ. ಯಾವಾಗ ಏನಾಗುತ್ತೋ ಅನ್ನೋ ಭಯದಲ್ಲಿ ಈ ರೌಡಿಸಂ ಜೀವನ ಕಳಿಬೇಕಾಗಿದೆ. ಪ್ರೀತಿ ಪ್ರೇಮ ಅದಕ್ಕಿಂತ ಹೆಚ್ಚು ಭಯ ತಂದಿದೆ. ಜೀವಕ್ಕಿಂತ ಹೆಚ್ಚಾಗಿ ನನ್ನ ಪ್ರೀತಿ ಮಾಡ್ತಿರೋ ಹುಡುಗಿಗೆ ನಾನೇ ದಾಸ ಅಂತ ಗೊತ್ತಿಲ್ಲ. ಗೊತ್ತಾದ್ರೆ? ನೀನ್ ಅವಳನ್ನ ನಿಜವಾಗ್ಲೂ ಪ್ರೀತಿಸೋದಾದ್ರೆ ಭಯ ಪಡ್ಬೇಕಾಗಿಲ್ಲ. ಈ ರೌಡಿಸಂ ಜೀವನನ ಬಿಟ್ಟು ಮನುಷ್ಯನಾಗಿ ಬಾಳೋದಾದ್ರೆ ಆ ದೇವ್ರು ನಿನಗ್ ದಾರಿ ತೋರಿಸ್ತಾನೆ, ಜೊತೆಗೆ ನಾನು ಇರ್ತೀನಿ. ನೋಡು, ನಾಳೆ ಧೈರ್ಯವಾಗಿ ಹೋಗಿ ನೀನ್ ಅವಳನ್ನ ಪ್ರೀತಿಸ್ತಿರೋ ವಿಷಯನ ತಿಳಿಸು. ಕಿರಣ್, ಐ ಐ ಐ ಲವ್ ಯು. ನಂಗೆ ಗೊತ್ತಿತ್ತು ನಿಮ್ ಬಾಯಿಂದ ಐ ಲವ್ ಯು ಅಂತ ಹೇಳೇ ಹೇಳ್ತೀರಾ ಅಂತ. ನಾನ್ ನಂಬಿರೋ ದೇವ್ರು ನನ್ ಕೈ ಬಿಡಲ್ಲ ಅಂತ ಗೊತ್ತು. ನಿಮ್ ಮನಸ್ಸಿನ ಗೆದ್ದು ಬಹಳ ದಿನ ಆಗಿತ್ತು. ನಿಮ್ ಸ್ನೇಹ ನನ್ ಜೀವನ ದಿಕ್ಕನೆ ಬದಲಾಯಿಸಿ ಕಾಣ್ದೇ ಇರೋ ಪ್ರೀತಿ ಅನ್ನೋ ಕನ್ಸಿನ್ ಪ್ರಪಂಚಕ್ಕೆ ಪರಿಚಯಿಸ್ತಾ ಇದೆ. ಪರಿಚಯ ಹೊಸದಾದ್ರೂ ಸಂಬಂಧ ಹಳೇದೆ. ಕನಸ್ನ ನನಸ್ ಮಾಡೋ ಶಕ್ತಿ ಪ್ರೀತಿಗಿದೆ. ಜೀವನದ ಸತ್ಯ ಅರಿವಾದಾಗ ಈ ಪ್ರೀತಿ ಸೂತ್ರಾರ್ಧ ಗಾಳಿಪಟ ಆಗಲ್ಲ ತಾನೆ?
ನಮ್ ಪ್ರೀತಿ ಪ್ರಾರಂಭವಾದ ಸುವರ್ಣ ದಿನ ಇವತ್ತು. ಸೂತ್ರ ಇಲ್ದೆ ಇರೋ ಗಾಳಿಪಟಕ್ಕೂ, ಬ್ರೇಕ್ ಇಲ್ದೆ ಇರೋ ಗಾಡಿಗೂ ನಮ್ ಜೀವನನ ಹೋಲಿಸ್ಬೇಡಿ. ಅದು ಅದಾಗಲ್ಲ ಕಿರಣ್. ಹಾಗೂ ಅಲ್ಲ ಹೀಗೂ ಅಲ್ಲ, ಇವತ್ತು ನಂದೇ ಟ್ರೀಟ್. ನಂಗೆ ಐಸ್ ಕ್ರೀಮ್ ಅಂದ್ರೆ ಬಹಳ ಇಷ್ಟ. ಬನ್ನಿ. ಐಸ್ ಕ್ರೀಮ್ನ ನಾನ್ ಆರ್ಡರ್ ಮಾಡಿ. ನೋ, ಇವತ್ತು ನನ್ ಟ್ರೀಟ್ ಅಂತ ಹೇಳ್ದಲ್ಲ, ನಾನೇ ನನ್ ಕೈಯಾರೆ ತರ್ತೀನಿ. ಓಕೆ. ಬರಬಣ, ಹತ್ರ ಬರಬಣ. ನೀನು ಇವನ್ ಮಗ ನೋಡೋ ಯೋಗ್ಯತನ ಕಳ್ಕೊಂಡ್ಬಿಟ್ಟಿದೀಯ ನೀನು. ಹಾಗೆಲ್ಲ ಮಾತಾಡ್ಬೇಡ್ರು. ನಿನ್ ಕಣ್ಮುಂದೆ ಅವರೆಲ್ಲ ಅಡ್ಡಾಡ್ತಾ ಇದ್ರು. ಪ್ರಾಣ ಕೊಡೋ ಸ್ನೇಹಿತನ ಮರ್ತು ಸುಖ ಕೊಡೋ ಹುಡುಗಿ ಜೊತೆ ಇದೆಯಲ್ಲ, ಅದ್ರ ಫಲನ ಇದು. ಸ್ನೇಹಿತನ ಸಮಾಧಿ ಕಟ್ಟೋ ಸಮಯದಲ್ಲಿ ಸಮಾಧಾನ ಮಾಡೋ ಕಣ್ಣೀರಿನ ನಾಟಕ ಯಾಕೋ? ಅಷ್ಟೊಂದು ನಿರ್ದಾಕ್ಷಿಣ್ಯವಾಗಿ ಮಾತಾಡ್ಬೇಡ್ರು, ನಿಲ್ಲಿಸ್ರು. ನನ್ನ ಸ್ವಲ್ಪ ಅರ್ಥ ಮಾಡ್ಕೊಡ್ರು. ಅವನನ್ ಕಳ್ಕೊಂಡು ನಾನು ಸಂತೋಷವಾಗಿರ್ತೀನಿ. ನೀನ್ ಮಾಡಿರೋ ಗಣಂದಾರಿ ಕೆಲ್ಸಕ್ಕೆ ಸಾಯೋವರೆಗೂ ನಿನ್ ಮುಖ ನೋಡ್ಬಾರ್ದು ಕಣ. ಪ್ರಾಣ ಸ್ನೇಹಿತನ ಕಳ್ಕೊಂಡು ಹೊಟ್ಟೆ ದಗದಗಾತ ಉರಿತಾ ಇದೆ ಕಣ, ಉರಿತಾ ಇದೆ. ಅವ್ಳ ಜೊತೆ ಕುಂತ್ಕೊಂಡು ಕಿಲ ಕಿಲ ಅಂತ ಐಸ್ ಕ್ರೀಮ್ ತಿನ್ಬೇಕಾದ್ರೆ ಇವನ್ ಮುಖ ನೆನಪು ಬರ್ಲಿಲ್ವೇನೋ ನಿಮ್ಗೆ? ರಸ್ತೆಯಲ್ಲಿ ತುಂಡು ತುಂಡಾಗಿ ಕತ್ತರಿಸುವಾಗ ನಿನ್ ನೆನೆಸ್ಕೊಂಡು ಎಷ್ಟ್ ಸಲ ಕೂಗಾಡ್ದ ಗೊತ್ತೇನೋ ನಿನಗೆ? ಕಣ್ಣು ತುಂಬ ಅವಳ ತುಂಬಿಕೊಂಡಿರುವಾಗ ನಾವೆಲ್ಲ ನೆನಪಿ ಬಂದ್ವಿ ಅವನಿಗೆ. ಏ ಪುಗ, ಏಯ್ ತುಕ್ಕ ತುಂಬಿರೋ ನನ್ನದೆ ಸಿಡ್ದು ಚೂರ್ ಚೂರಾಗೋಕ್ಕೂ ಮುಂಚೆ ದಯವಿಟ್ಟು ಕಟ್ರು, ದಯವಿಟ್ಟು ಒಂದ್ಸಲ ಅವನ್ ಮುಖ ತೋರಿಸ್ರು. ಒಂದ್ಸಲ ಋಣ ಕಳ್ಕೊತೀನಿ. ಹೃದಯ ಸಿಡ್ದು ಪ್ರಾಣ ಹಾರೋದ್ಮೇಲೆ ಋಣದ ಬಾಕಿ ಎಲ್ಲೋ ಇರುತ್ತೆ. ನೀನು ನೀನ್ ಅವಳನ್ನ ನೋಡ್ಕೊಂಡಿರು.
ಗೊತ್ತಾಗ ಪ್ಲಾನ್ ಮಾಡಿ ಎತ್ಬಿಟ್ರೆ ಅಣ್ಣನ ಎತ್ಬಿಡೋಣ ಅಂತ್ಯ ಕಚಡ ನನ್ನ ಮಗನೇ ಅಣ್ಣನಲ್ಲ ಕಣ ಅವಳನ್ನ ಎತ್ಬಿಟ್ರೆ ಹೌದು ಪುಂಗ ಹೇಳೋದ್ರಲ್ಲೂ ಸತ್ಯ ಇದೆ ಅವಳು ಸತ್ರ ಒಂದ್ ವಾರ ಅಳ್ತಾನೆ ಆಮೇಲೆ ಅವಳನ್ ಮತ್ತು ದಾಸ ನಮ್ ಜೊತೆಗೇ ಇರ್ತಾನೆ ದಾಸನ ಹೃದಯದಿಂದ ನಮ್ಮನ್ನೆಲ್ಲ ಕಿತ್ತಾಕಿ ಬಾಬುನ ಬಲಿ ತಗೊಂಡ ಅವಳನ್ನ ಬೇಗ ಯಮಲೋಕ ಕಳಿಸ ನಮ್ ಸ್ನೇಹಿತ ಬಾಬು ಬಾಬು ಸದಾ ನಿಂಗ್ ಕೋಪ ಬರಲಿಲ್ಲ ಇವತ್ತು ಅವ್ಳ ಹೆಸರು ಹೇಳ್ತಾ ನಿಂಗ್ ಕೋಪ ಬಂದ್ಬಿಡ್ತಾಳ ಹೊಡಿಯೋ ಹೊಡಿ ನಮ್ ಮಧ್ಯೆ ಅಡ್ಗೋಡೆ ಆಗಿರೋ ಆ ಜೀವನ ಬಿಡಲ್ಲ ಕಣ ಎತ್ತ ಎತ್ತಿ ಏನಾಗಿದೆ ನಿಮ್ಗೆ ಯಾಕೆ ರೀತಿ ಕಿತ್ತಾಡ್ತಿದ್ದೀರಾ ಜಡೆ ಇರೋ ಹುಡುಗಿ ಜೊತೆ ಆದ ತಕ್ಷಣ ಪ್ರಾಣ ಕೊಡೋ ಸ್ನೇಹಿತರು ಪ್ರಾಣ ತೆಗಿತಾ ಇದ್ದಾನೆ ಅಷ್ಟೇ ಏಯ್ ದಯವಿಟ್ಟು ನನ್ ಮಾತು ಕೇಳ್ರು ಅವಳು ದಿನೇ ದಿನೇ ನನ್ನ ಹೃದಯ ತುಂಬ್ತಾ ಇದ್ದಾಳೆ ಕಣ್ರೋ ಎಲ್ಲಿವರೆಗೂ ತುಂಬ್ತಾಳೋ ನೀನ್ ಆಡ್ತಾ ಇರೋದೇ ಪ್ರೀತಿ ನಾಟಕ ಪ್ರಜ್ವಲ್ ಅಲ್ಲ ದಾಸ ಅನ್ನೋ ಸತ್ಯಾಂಶ ಅವಳಿಗೇನಾದ್ರೂ ಗೊತ್ತಾದ್ರೆ ಜ್ವರ ತಗೊಂಡು ಜ್ವರ ಬರೋವರೆಗೂ ಹೊಡೆದು ಹುಚ್ಚನಾಯಿ ತರ ಬೀದಿಗೆ ಬಿಡ್ತಾಳೆ ಎದುರ್ತಿದ್ ಜನ ತಿರುಗ್ ಬಿದ್ದು ತೂ ಅಂತ ಉಗಿತಾರೆ ಏಯ್ ಅವಳನ್ನ ಅಂಗ್ಲಾಚ್ಬೇಡಿ ನನ್ ನಿಜವಾದ ಪ್ರೀತಿ ತಿಳಿಸಿ ಅವಳನ್ನ ಗೆಲ್ತೀನಿ ಕಣ್ರೋ ಕೊಲೆ ಮಾಡಿದಾಗ ಜೊತೆಲಿದ್ರಿ ಮಾನ ತೆಗ್ದಾಗ ಜೊತೆಲಿದ್ರಿ ತೊಟ್ಟಿ ಮುಂದೆ ಹಂಚ್ಕೊಂಡು ತಿಂದಾಗ ಜೊತೆಲಿದ್ರಿ ಈಗ ಅವನು ಒಳ್ಳೆಯವನಾಗಿ ಎಲ್ಲೋ ಒಂದ್ ಕಡೆ ಬದುಕೋತೀನಿ ಅಂದಾಗ ನೀವೆಲ್ಲ ಯಾಕೆ ಅವನ ಜೊತೆಲಿ ಇರೋಲ್ಲ ಅಂತೀರಾ ನಿಜವಾಗ್ಲೂ ನೀವು ಇವನ ಸ್ನೇಹಿತರಾಗಿದ್ರೆ ಇವನ್ನ ಬಿಟ್ಟು ನಿಮ್ ಕೈಲಿ ಬಾಳಕ್ ಆಗಲ್ಲ ಅನ್ನೋದಾದ್ರೆ ಇವನು ಪ್ರೀತಿಗೆ ಜೊತೆಯಾದ್ಮೇಲೆ ಸ್ನೇಹದ ಅರ್ಥನ ಎತ್ತಿ ಹೇಳಿರಿ ನಿಮ್ಮ ನಿಮ್ಮಲ್ಲೇ ಕಿತ್ತಾಟನ ನಿಲ್ಸಿ ಸುಂದರವಾದ ಜಗತ್ತಿನ ಕಡೆ ಕೈ ಚಾಚಿ ರೌಡಿಗಳಿಗೂ ಮನಸ್ಸಿದೆ ಪ್ರೀತಿಗೆ ಬೆಲೆ ಇದೆ ಅನ್ನೋದನ್ನ ಈ ಜಗತ್ತಿಗೆ ತೋರಿಸಿ ಆಗ ಆಗ ನೀವು ನಿಜವಾದ ಸ್ನೇಹಿತರು ಏಯ್ ಸಿಗರೇಟ್ ತಗೊಂಬರ ತಗೊಳ್ಳಿ ನನ್ ಮಗನ ಪೆಂಟೀಸ್ ಕೊಡ ಸರ್ ಲೆಕ್ಕಕ್ಕೆ ಬರ್ಕೊ ಸರ್ ಸಿಗರೇಟ್ ಸೇರ್ತಾ ಇರ್ಲಿಲ್ಲ ಸರ್ ಅದಕ್ಕೆ ನಿನ್ ಹೆಸರು ಬರ್ಕೊ ಅಂದಿದ್ದು ಸತೀಶ್ ಗಾಂಧಿ ಸರ್ ಇದು ಹಾಲ್ ಕುಡಿಯೋ ಟೈಮ್ ಅಲ್ಲ ಆಲ್ಕೋಹಾಲ್ ಕುಡಿಯೋ ಟೈಮ್ ಹೋಗು ಮರಿ ಓಕೆ ಸರ್ ಕಾವೇರಿ 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 ಏಕವಚನದಲ್ಲಿ ಕರೆಯೋಕೆ ನೀನ್ ನನ್ನನ್ನ ಕಟ್ಕೊಂಡವನು ಅಲ್ಲ ಇಟ್ಕೊಂಡವನು ಅಲ್ಲ ಏನ್ ಬಂದಿದ್ದು ಮದುವೆ ಆದ ಹೆಂಡತಿ 10 ವರ್ಷದಲ್ಲಿ ಕೊಡದಿರೋ ಸುಖಾನ ನೀನು ಒಂದೇ ಒಂದ್ ರಾತ್ರಿ ಕೊಟ್ಬಿಟ್ಟೆ ಆ ರಾತ್ರಿ ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನತ್ತೆ ಬ್ಯಾಟ್ರಿ ಚಾರ್ಜ್ ಆಗುತ್ತೆ ಆ ಸುಖ ಮತ್ತೆ ಮತ್ತೆ ಬೇಕು ಅನ್ಸುತ್ತೆ ನೀನು ಕರೆದಾಗ್ಲೆಲ್ಲ ನಾನು ಬಂದು ನಿನ್ ಮುಂದೆ ನಿಂತು ಸೆಲ್ಯೂಟ್ ಹೊಡೆಯೋಕೆ ನಾನೇನು ಕಾನ್ಸ್ಟೇಬಲ್ ಅಲ್ಲ ಕಾನ್ಸ್ಟೇಬಲ್ಸ್ಗೆ ಆರ್ಡರ್ ಮಾಡ್ತೀನಿ ನಿನ್ನ ರಿಕ್ವೆಸ್ಟ್ ಮಾಡ್ಕೋತೀನಿ ಒಪ್ಲಿಲ್ಲ ಅಂದ್ರೆ ಬಟ್ಟೆ ಬಿಚ್ಚಿ ರೇಪ್ ಮಾಡ್ತೀನಿ ಆಮೇಲೆ ಜನ ಪೊಲೀಸ್ನವ್ರೆ ರೇಪ್ ಮಾಡ್ತಾರೆ ಅಂತ ತಪ್ಪಾಗಿ ತಿಳ್ಕೊ ಬರ್ತಲ್ಲ ಸರ್ ತುಂಬಾ ತಪ್ಪ ಮಾಡ್ತಾ ಇದೀರಾ ತೆಗಿಯೋ ಕೈನ ಬಿಡೋ ಸೀರೆನ ಇದು ನಿನಗೆ ಸಂಬಂಧ ಇಲ್ದಿರೋ ವಿಷಯ ಬಲ್ವಂತದ ಬಲಾತ್ಕಾರ ನನ್ ಮುಂದೆ ನಡೀದೇ ಇರೋ ವಿಷಯ ಅರ್ಧ ಎಂಜಲ್ ಬಿರಿಯಾನಿ ತಿಂದಿದ್ದಕ್ಕೆ ನಿನ್ಗೆ ಇಷ್ಟೊಂದು ಪೊಗ್ರ ಆವತ್ತು ಇವಳು ಬಂದು ಸೆರೆಗೆ ಹಾಕ್ಲಿಲ್ಲ ಅಂದಿದ್ರೆ ನೀನು ಜೈಲಿಂದ ಹೊರಗೆ ಬರ್ತಾ ಇರಲಿಲ್ಲ ಕಣೋ ನಾಯಿ ಹಾ
ವಿಜಯನಗರ ಬರ್ತೀರಾ? ಆ ಕೂತ್ಕೊಳ್ಳಿ. ಮೆಜೆಸ್ಟಿಕ್ ಏರಿಯಾದಲ್ಲಿ ಇದೆಲ್ಲ ಮಾಮೂಲೆ, ನಮ್ಗೆ ಹಾಕಿದಲ್ಲ, ಬಾ ಹೋಗೋಣ. ಜೀವನದಲ್ಲಿ ಇನ್ ಮುಂದೆ ಕತ್ತಿಗಳನ್ನು ಯಾವತ್ತೂ ಮುಟ್ಟಲ್ಲ. ರೌಡಿಸಮ್ ಅನ್ನೋ ಅವಿವೇಕನ್ ಮನೆಯಲ್ಲಿ ಇನ್ ಮುಂದೆ ಯಾವತ್ತೂ ನಡಲ್ಲ. ಪವಿತ್ರವಾದ ಪ್ರೀತಿ ಗಂಗೆಲ್ ಮಿಂದು ಹೊಸಬಾಳಿ ಕಾಲಿಡ್ತಾ ಇರೋ ಈ ಪ್ರಜ್ವಲ್ಗೆ ಆಧಾರ ಸ್ತಂಭವಾಗಿರ್ತೀವಿ. ಕೊನೆಗೂ ನನ್ನ ಆಸೆ ಫಲಿಸ್ತು. ಶುಭ್ರವಾದ ಮನಸ್ಸಿನಿಂದ ನಾಳೆ ದೇವಸ್ಥಾನದಲ್ಲಿ ನಮ್ಮ ಪ್ರಜ್ವಲ್ ಪ್ರೀತಿ ಚೆನ್ನಾಗಿರ್ಲಿ ಅಂತ ದೇವ್ರನ್ನ ಬೇಡ್ಕೊಳ್ಳೋಣ. ಗಾಳಿ ಮೇಲೆ ಪ್ರೀತಿಯ ಓಲೆ, ತಂಗಾಳಿ ಮೇಲೆ ಪ್ರೀತಿಯ ಓಲೆ, ಭೂಪೆಳ್ಳಿ ಪಾಲೆ ನವಿಲೂರ ನವಿಲೆ, ಈ ಕಣ್ಣ ಕಾಲಿ ಕೊಳದೊಳಗೆ ಕನಸು ತುಂಬಿದು ನೀನು ಮಾಯದಾರ, ಈ ನನ್ನ ಮನಸ್ಸಿನಂಗಡಿ ಕಾದು ನಿಂತಿದೆ ತೆರೆದು ಎಲ್ಲ ದ್ವಾರ, ಪ್ರೀತಿ ಸ್ವಾಭಿಮಾನದ ಸೊಗಡು ತುಂಬಿದು ಶೂರ ಮೋಜು ಭಾರ, ನಡೆಸು ಕುಳಿತಂದೆ ಎದೆಯ ಹುಣ್ಣಿಮೆ ನಾನು ನಿನ್ನ ಮಾರ, ಗಂಗಾಳಿ ಮೇಲೆ ಪ್ರೀತಿಯ ಓಲೆ. Thank you.
ನಿಂದು ಸುಮಾರಿ ಅದರ ನಿಂದು ಲಾವಣಿಯ ಲಲನ ಮಣಿಯೇ ಕೋಮಲ ನೀನು ನಮ್ಮ ಪ್ರಣಯದ ಮುಂದೆ ಸಾಹಿತ್ಯವು ಸೊನ್ನೆ ತಂಗಾಳಿ ಮೇಲೆ ಪ್ರೀತಿಯ ಮೋಲೆ ತಂಗಾಳಿ ಮೇಲೆ ಪ್ರೀತಿಯ ಮೋಲೆ ನನ್ನ ಡೋಲೆ ಚಾಮರವೇಕೆ ಪ್ರೇಮದಲ್ಲಿ ಸಾಕ್ಷಿಗಳೇಕೆ ನೀನಿರುವ ಭರವಸೆ ಇರಲು ನಾಳೆ ಇನ್ನೇಕೆ ಪ್ರತಿನಿತ್ಯ ಹಬ್ಬಗಳೇಕೆ ಒಲವಿನಲ್ಲಿ ವಂದನೆ ಏಕೆ ನೀನನ್ನ ಸಂಘಗಳಿರಲು ಲೋಕ ಎನ್ನೇಕೆ ಕಾಲದ ಮರದ ಹಾಗೆ ನಿನ್ನ ಪ್ರೀತಿಯ ಮೆರಳು ಫೋಟೋನಾ ಹ್ಮ್ ಫೋಟೋ ನೋ 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 ಡ್ಯಾಡಿ ಡ್ಯಾಡ್ ಡ್ಯಾಡಿ ಡ್ಯಾಡಿ ಫೋಟೋ ಪ್ಲೀಸ್ ಹ್ಮ್ ಅದಿರ್ಲಿ ಇದೆಲ್ಲ ಎಷ್ಟು ದಿವಸದಿಂದ ನಡೀತಾ ಇದೆ ಪ್ಲೀಸ್ ಡ್ಯಾಡಿ ನನ್ನ ಸ್ವೀಟ್ ಡ್ಯಾಡಿ ಅಲ್ವಾ ನೋ 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 ನಿನ್ನ ಮನಸ್ಸಿನ ಗೆದ್ದ ಮನ್ಮಥನ ಹೆಸರು ನಾನು ನಿನ್ನ ಬಾಯಿಂದನೇ ಕೇಳಬೇಕು ಹೇಳು ನೋಡು ನನ್ನ ಅಳಿಯನಾಗವನ ಹೆಸರನ್ನ ನೀನೇ ಹೇಳಬೇಕು ಹೇಳು ಲೇ ಕಳ್ಳಿ ಲವ್ ಮಾಡ್ದಾಗ ಇಲ್ದಿದ್ದಿ ನಾಚಿಕೆ ಈಗ್ಲಾ ಮೃದುವಾದ ನಿನ್ನ ಬಿಸಿಲಿಗೆ ಬಾಡಿಸ್ದೆ ಮಳೆಯಲ್ಲಿ ನೆನೆಸ್ದೆ ಮುದ್ದಾಗಿ ಸಾಕದ್ನಲ್ಲ ಆ ತಪ್ಪಿಗೆ ಏನಾಗಿದೆ ಡ್ಯಾಡಿ ನಿಮ್ಗೆ ಆಗಿರೋದು ನನಗಲ್ಲಮ್ಮ ನಿನಗೆ ನನ್ನ ಮಗಳು ಒಬ್ಬ ಥರ್ಡ್ ಕ್ಲಾಸ್ ರೌಡಿನ ಲವ್ ಮಾಡಿದಾಳಲ್ಲ ಪ್ರಜ್ವಲ್ ತುಂಬಾ ಒಳ್ಳೆಯವರು ಡ್ಯಾಡಿ ನೀನ್ ತಪ್ಪು ತಿಳ್ಕೊಂಡಿದ್ದೀರಾ ನಾನ್ ತಪ್ಪು ತಿಳ್ಕೊಂಡಿಲ್ಲಮ್ಮ ನೀನ್ ತಪ್ಪು ತಿಳ್ಕೊಂಡಿದೀಯ ಆ ದಾಸನ ಜೈಲಿಗೆ ಕಳಿಸ್ದೆ ಆವತ್ತೇ ಎನ್ಕೌಂಟರ್ ನಲ್ಲಿ ಶೂಟ್ ಮಾಡಿ ಬಿಸಾಕ್ಬೇಕು ತಪ್ಪು ಮಾಡ್ಬಿಟ್ಟೆ ತಪ್ಪು ಮಾಡ್ಬಿಟ್ಟೆ ಡ್ಯಾಡಿ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು ನಿನ್ ಜೊತೆ ಪ್ರೀತಿಸೋ ನಾಟಕ ಆಡಿ ನನ್ನ ಮೇಲೆ ಸೇಡ್ ತೀಸ್ಕೊಳಕ್ಕೆ ನಿನ್ನ ವೆಪನ್ ಆಗಿ ಯೂಸ್ ಮಾಡ್ತಾ ಇದ್ದಾನೆ ಆ 420 ದಾಸ ಡ್ಯಾಡಿ ಅವ್ರ ಹೆಸರು ದಾಸ ಅಲ್ಲ ಹಿಸ್ ಪ್ರಜ್ವಲ್ ಹೇ ಹೇ ಯಾರ ಹೆಸರನ್ನ ಕೇಳಿದ್ರೆ ಇಡೀ ಮೆಜೆಸ್ಟಿಕ್ಕೆ ನಡುಗುತ್ತೋ ಯಾರನ್ನ ನೋಡಿದ್ರೆ ಇಡೀ ರೌಡಿ ಸಮೂಹನೇ ಓಡೋಗುತ್ತೋ ಅವನೇ ಅವನೇ ನಿನಗೆ ಮೋಸ ಮಾಡಿರೋ ಪ್ರಜ್ವಲ್ಲೇ ದಾಸ ನೀವು ಸುಳ್ಳು ಹೇಳ್ತಾ ಇದ್ದೀರಾ
ಇಷ್ಟ ಇಲ್ದೇ ಇರೋ ಸಂಬಂಧನ ಕಿತ್ತು ಹಾಕೋಕೆ ಅವ್ರ ಮೇಲೆ ಆರೋಪ ಹೊರಿಸಿ ನಿಮ್ ಮಗಳಿಗೆ ನೀವೇ ಮೋಸ ಮಾಡ್ತಾ ಇದ್ದೀರಾ? ನನ್ ಪ್ರಜ್ವಲ್ ದೇವ್ರು, ಅವನು ದೇವ್ರಲ್ಲ, ಮನುಷ್ಯರು ಪ್ರಾಣನ ಕಿತ್ತು ತಿನ್ನೋ ದೆವ್ವ ಅಂತ ನಾನು ನಿನಗೆ ತೋರಿಸ್ತೀನಿ. ಬಾಯಿಲಿ ನೋಡಿದ್ಯಾ ನನ್ನ ಮೇಲೆ ಸೇಡು ತೀರ್ಸ್ಕೊಳಕ್ಕೆ ನಿನ್ನ ಬಲಿ ತಗೊಂಡಿದ್ದಾನಮ್ಮ, ನಿನ್ನ ಬಲಿ ತಗೊಂಡಿದ್ದಾನೆ. ರಕ್ತದ ಮಡ್ಲಲ್ಲಿ ಭೀತಿನ ಬೆನ್ನಕ್ಕೆ ಕಟ್ಕೊಂಡು ಕ್ಷಣ ಕ್ಷಣಕ್ಕೂ ಸಾವನ್ನ ಹೆದರ್ಸ್ತಾ ಬದುಕ್ತಾ ಜೀವನನ ಕೊನೆ ಮಾಡಿ ಬೆಳಕಿನತ್ತ ನಡೀತಾ ಇದ್ದೀನಿ. ಕೈ ಹಿಡಿದು ಕಾಪಾಡು ತಂದೆ. ದಾಸ, ಇವತ್ತು ನಿನ್ನ ಕಣ್ಣಿನ ಕಾಂತಿನೇ ಬೇರೆ. ನಿನ್ನ ಮುಖದಲ್ಲಿ ಪ್ರೇಮದ ಕಳೆ ಹೊಳೆಯಾಗಿ ಹರಿತಿದೆ. ಯಾಕೋ ಹಾಗ್ ನೋಡ್ತಿದೀಯ? ಮನಸ್ಸಿನಲ್ಲಿರೋ ಭಾವನೆನ ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಿನ್ನ ಭಾವನೆಗಳ ಹೊಸ ಪ್ರಪಂಚಕ್ಕೆ ಶುಭ ದಿನದ ನಾಂದಿ ಇವತ್ತು. ಮನಸ್ಸಿನಲ್ಲಿ ಏನೇ ಇದ್ರೂ ಮುಚ್ಚು ಮರೆಯಲ್ದೆ ಹೇಳು. ಈ ಪುಣ್ಯಸ್ಥಳದಲ್ಲಿ ನಿಮ್ಮನ್ನ ನಾನು ಹಾ ಹೇಳು ಅಕ್ಕ ಅಂತ ಕರೀಲ? ಈ ಸಮಾಜದ ದೃಷ್ಟಿ ನನ್ನ ಯೌವನದ ಮೇಲೆ ಬಿತ್ತೆ ಹೊರತು ನನ್ನ ಮನಸ್ಸಿನ ಮೇಲಲ್ಲ. ಎಲ್ಲರೂ ನನ್ನ ಕಟ್ಕೋತೀನಿ ಬಾ, ಇಟ್ಕೋತೀನಿ ಬಾ ಅಂತ ಹೇಳಿದ್ರೆ ಹೊರತು ಅಕ್ಕ ತಂಗಿಯಾಗಿ ಯಾರು ನೋಡ್ಲಿಲ್ಲ. ಹಾಗ ನೋಡಿದ್ರೆ ಇವತ್ತು ನಾನು ಸಾತ್ವಿಯಾಗಿ ಬಾಳ್ತಿದ್ದೆ, ಸಾತ್ವಿಯಾಗಿ ಬಾಳ್ತಿದ್ದೆ. ನೂರ್ ಜನಕ್ಕೆ ಮೈ ಮಾರಿ ಬದುಕೋ ಈ ಸುಳೆ ನಿನಗಕ್ಕ, ಜನಗಳ ರಕ್ತ ಹೀರೋ ಈ ರಾಕ್ಷಸ ನಿನಗ್ ತಮ್ಮನ? ಅಕ್ಕ ತಮ್ಮನ್ ನಾಟಕ ತುಂಬಾ ಚೆನ್ನಾಗಿದೆ ದಾಸ. ಕಿರಣ್ ಕಿರಣ್, ಸ್ವಲ್ಪ ನನ್ನ ಮಾತು ಕೇಳು. ಕಿರಣ್ ಕಿರಣ್ ಕಿರಣ್, ಸ್ವಲ್ಪ ಸಮಾಧಾನದಿಂದ ನನ್ನ ಮಾತು ಕೇಳು ಕಿರಣ್, ಪ್ಲೀಸ್. ನಿನ್ನ ಮಾತಿಗೆ ಮರಳಾದ ಕಿರಣ್ ಸತ್ತು ಬಹಳ ಹೊತ್ತಾಯ್ತು. ನೀಚ, ನಮ್ ಸಿಕ್ಕುದ್ಕೆ ಕೂತ್ಬಿಟ್ಟೆ. ಪ್ಲೀಸ್ ಸ್ವಲ್ಪ ಸಮಾಧಾನದಿಂದ ನಾನು ಹೇಳೋದ್ ಕೇಳು. ನನ್ ಸಮಾಧಾನನ ಸಮಾಧಿ ಮಾಡಿ ನನ್ ಪ್ರೀತಿ ನಂಬಿಕೆ ಸಾಯ್ಬಿಟ್ಟಿಯಲ್ಲ. ದಯವಿಟ್ಟು ಆತರ ಎಲ್ಲ ಮಾತಾಡ್ಬೇಡ ಕಿರಣ್, ಪ್ಲೀಸ್. ಬಂಧುಗಳನ್ನೆಲ್ಲ ಬದಿಗಿಟ್ಟು ಇದೇ ಜಾಗದಲ್ಲಿ ನನ್ನ ತಾಯ ವಾಚ ಮನಸ ನನ್ನ ಗಂಡ ಅಂತ ಒಪ್ಕೊಂಡೆ, ಅದಕ್ ನೀನ್ ಕೊಟ್ಟಬೇಲ. ಕಿರಣ್, ಅವಿವೇಕದ ಕೈಗೆ ಬುದ್ಧಿ ಕೊಟ್ಟು ದುಡುಕಿ ಮಾತಾಡೋದು ಸರಿಯಲ್ಲ. ನೋಡು, ನಿನ್ನ ಕೈಯಾರೆ ನಿನ್ನ ಬಾಳನ್ ಹಾಳು ಮಾಡ್ಕೋಬೇಡ. ನೀನ್ ಮುಚ್ಚ ಬಾಯಿ. ನಿನಗೂ ಇವನಿಗೂ ಏನೇ ಸಂಬಂಧ? ಇವನ್ ಆಡೋ ನಾಟಕಗಳಿಗೆಲ್ಲ ತುಂಬ ಕೊಟ್ಟು ರಾತ್ರಿಗಳನ್ನೆಲ್ಲ ಮಣ್ಣಪಾಲು ಮಾಡ್ಬೇಕು. ನಿನ್ ಬಾಯಿಂದ ಆತರ ಎಲ್ಲ ಮಾತಾಡ್ಬೇಡ ಕಿರಣ್, ನನ್ ಜೀವಕ್ಕಿಂತ ಹೆಚ್ಚಾಗಿ ನಿನ್ನ ಪ್ರೀತಿಸ್ತಾ ಇದೀನಿ. ನೀನ್ ನನ್ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದಿದ್ರೆ ನಾನೇ ದಾಸ ಅನ್ನೋ ಸತ್ಯನ ಹೇಳ್ತಾ ಇದ್ದೆ. ಆದ್ರೆ ನಮ್ಮ ಅಪ್ಪನ ಮೇಲಿನ ದ್ವೇಷಕ್ಕೆ ನನ್ನ ಬಲಿ ಪಶು ಮಾಡ್ದೆ. ನನ್ನ ಜೀವನದ ಕನಸುಗಳನ್ನೆಲ್ಲ ನೆಚ್ಚನೋರು ಮಾಡ್ಬಿಟ್ಟೆ. ನೀನು ಈ ಮುತ್ತೈದೆ ಶೃಂಗಾರದಲ್ಲಿ ಯಾಕೆ ಬಂದಿದ್ದೀನಿ ಗೊತ್ತಾ? ನಿನ್ನ ಗಂಡ ಅಂತ ಸ್ವೀಕಾರ ಮಾಡಿ ತಪ್ಪಿಗೆ ಜೀವನ ಪೂರ್ತಿ ನಿನ್ ಕಣ್ ಮುಂದೆ ವಿಧವೆ ಆಗಿ ಬಾಳ್ತೀನಿ. ಬೇಡ ಕಿರಣ್, ಪ್ಲೀಸ್ ಬೇಡ ಕಿರಣ್. ಕಿರಣ್, ಕಿರಣ್, ಎಂತ ತಪ್ಪ ಕೆಲಸ ಮಾಡ್ಬಿಟ್ಟೆ ದಾಸ? ನೀನ್ ಸಾಕು ಮುಚ್ಚೆ ಬಾಯಿ. ದೊಡ್ಡ ಸಾಧ್ವಿಷ್ಟಿ ರೋಮಣಿ ತರ ಮಾತಾಡ್ಬೇಡ. ಮನಸ್ಸನ್ನ ಮಾರ್ಕೊಂಡು ದೇಹನ ನಿತ್ಯ ನೈವೇದ್ಯ ಕಿಡೋ ನೀನು,
ತಪ್ಪನ್ ತಿದ್ದಕ್ ಬರಬೇಡ. ನಾನು ನಾಲ್ಕು ಜನಕ್ಕೆ ಮೈ ಮಾರ್ಕೊಂಡು ಬದುಕೊಂಡು ಅಂತ ಹೇಳಿದ್ಯಲ್ಲ, ಪರವಾಗಿಲ್ಲ. ಆದ್ರೂ ನಾನು ಸುಳ್ಳು ಹೇಳೋಲ್ಲ, ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನಾನು ಹೇಳೋದನ್ನ ಸ್ವಲ್ಪ ಸಮಾಧಾನದಿಂದ ಕೇಳು. ದಿನಗೂಲಿಗೋಸ್ಕರ ಕೊಲೆಗಳನ್ನ ಮಾಡ್ಕೊಂಡು ಸಾವಿನ ಮನೆಯಲ್ಲಿ ಸಂಸಾರ ಮಾಡೋ ಆ ನಿನ್ನ ದೊರೆಗೆ ನನ್ನನ್ನು ರಾಣಿ ಮಾಡ್ಬೇಕು ಅಂತಿದ್ಯಾ? ಕಿರಣ್, ಅವಿವೇಕದಿಂದ ನಿನ್ನ ಸುಂದರವಾದ ಬಾಡಿಗೆ ನೀನೇ ಕೊಳ್ಳಿ ಆಗ್ತಾ ಇದೀಯಾ? ಮಳ್ಳಿ ತರ ಮಾತಾಡಿ ರೌಡಿ ದಾಸಂಗ ಅರ್ಥ ಹೊತ್ತು ನನಗ್ ಹಾರ ಹಾಕಿ ಬಲಿ ಕೊಡಕ್ ಬಂದಿದ್ಯಾ? ಹೊರಟೋಗು. ಖಂಡಿತವಾಗ್ಲೂ ಹೋಗ್ತೀನಿ, ಆದ್ರೆ ಹೋಗೋಕ್ ಮುಂಚೆ ಕತ್ತಲು ತುಂಬಿರೋ ನಿನ್ನ ಮನಸ್ಸಿಗೆ ಸತ್ಯದ ದೀಪನ ಹಚ್ಚಿ ಹೋಗ್ತೀನಿ. ನಾನು ಮಾಡ್ತಿರೋ ವೇಷ್ಯ ವಾಟಿಕೆಗೆ ದೊರೆ ಯಾರು ಗೊತ್ತಾ? ನಿಮ್ಮಪ್ಪ ರಣಧೀರ. ಸೀತೆ ಹಾಗಿದ್ದ ನನ್ನನ್ನ ಶೀಲ ಮಾರೋ ಅಂಗಡಿ ಮಾಡಿದ್ದು ನಿಮ್ಮಪ್ಪನೇ. ದಾರಿ ತಪ್ಪಿ ಮೆಜೆಸ್ಟಿಕ್ ಬಂದ ಹುಡುಗನ ದಿಕ್ಕ ತಪ್ಪಿಸಿ ದಾಸ ಅನ್ನೋ ಹೆಸರಿಟ್ಟು ಕೆಲವರಿಗೆ ಗುಂಡಿ ತೋರಿಸಿ ಚಟ್ಟ ಕಟ್ಟೋ ಪಾಠ ಹೇಳ್ಕೊಟ್ಟಿದ್ದು ನಿಮ್ಮಪ್ಪನೇ. ನಿಮ್ಮಪ್ಪನೇ ರಣಧೀರ ಅಂತ ಅವನು ಗೊತ್ತಿದ್ದಿದ್ರೆ ನಿನ್ನನ್ನ ಪ್ರೀತಿ ಮಾಡೋ ತಪ್ಪು ಕೆಲಸನ ಅವನು ಮಾಡ್ತಿರ್ಲಿಲ್ಲ. ಅವನು ಮನಸ್ಸು ಮಾಡಿದ್ದಿದ್ರೆ ನಿನ್ನ ರೇಪ್ ಮಾಡಿ ತುಂಡು ತುಂಡಾಗಿ ಕತ್ತರಿಸಿ ಪಿಂಡ ಬಿಡೋಕೆ 10 ನಿಮಿಷ ಸಾಕಾಗ್ತಿತ್ತು. ದಾಸ ಅವನ ಪ್ರಾಣಕ್ಕಿಂತ ಹೆಚ್ಚಾಗಿ ನಿನ್ನನ್ನ ಪ್ರೀತಿಸ್ತಾ ಇದ್ದಾನೆ. ಇದನ್ನ ನಂಬಲ್ಲ. ನಿಮ್ಮಪ್ಪನ ಇನ್ನೊಂದು ಮುಖ ಏನು ಅಂತ ನಾನ್ ನಿನಗೆ ತೋರಿಸ್ತೀನಿ. ಬಾ ಬಾ ನನ್ ಜೊತೆ. ಏ ದಾಸ, ಯಾಕೋ ಹೀಗೆ ಕುಳಿತಿದ್ಯಾ? ಹೃದಯ ಉರಿತಾ ಇದೆ ಕಣ್ರು. ಯಾಕೆ? ರೌಡಿಗಳು ಲವ್ ಮಾಡ್ಬಾರ್ದ? ರೌಡಿಗಳ ಹೃದಯ ಅಲ್ವಾ ಮನ್ಸಿಲ್ವಾ? ಶ್ರೀರಾಮ ರಾವಣನಾಗಿ ಜನಗಳನ್ನ ಕೊಂದಾಗ ಸಮಾಜ ಅದನ್ನ ಒಪ್ಪುತ್ತೆ. ಯಾ ಎಸ್, ರಾವಣ ರಾಮ ಆಗ್ತೀನಂದಾಗ ಈ ಸಮಾಜ ಅದನ್ನ ಒಪ್ಪಲ್ಲ. ಯಾಕೆ? ಯಾಕೆ ಹೆದೆ ಬಗ್ಗೆ ತೋರ್ಸೋಣ ಅಂತಂದ್ರೆ ನಾನ್ ರಾಮನ್ ಭಕ್ತ ಅನ್ಮತ್ ಅಲ್ಲ ಕಣೋ. ಅಲ್ಲ, ಮೇಡಿ ನೆವನ್ ಅಂತ ದೊಡ್ಡವ್ರು ಹೇಳಿದ್ದಾರೆ. ಅವಳು ಸಾಯಿಸಿ ನಾನು ಸತ್ತೋಗ್ತೀನಿ. ನನ್ ಪ್ರೀತಿ ಏನು ಅಂತ ಅವಳು ತೋರಿಸ್ತೀನಿ. ಕಣ್ರು, ನನ್ ಪ್ರೀತಿ ಏನು ಅಂತ ಜಗತ್ತಿಗೆ ತೋರಿಸ್ತೀನಿ. ಬಾ. ಕ್ರೋಧ ತುಂಬಿರೋ ನಿನ್ನ ಕಣ್ಣಿಂದ ನಿಮ್ಮಪ್ಪನ ಕ್ರೂರ ಜಗತ್ತಿನ ಇನ್ನೊಂದು ಮುಖನ ನೋಡು. ಹೆಣ್ಣಿಗೆ ಎಷ್ಟು ಶಕ್ತಿ ಇದೆ ಅನ್ನೋದಕ್ಕೆ ನೀನೇ ಸಾಕ್ಷಿ. ಘೋರ ಕಲ್ಲನ್ನ ಕಣ್ಣಲ್ಲೇ ಕೆತ್ತಿ ಶಿಲೆ ಮಾಡೋ ಕಲೆ ಇದೆ. ದಾಸ ಅನ್ನೋ ಕಲ್ಲನ್ನ ಕೆತ್ತಿ ಪ್ರಜ್ವಲ್ ಅನ್ನೋ ಶಿಲೆ ಮಾಡಿದೆ. ಶಿಲೆಗೆ ಪ್ರೀತಿಯನ್ನು ಜೀವನೂ ತುಂಬಿದೆ. ಪ್ರೀತಿಯನ್ನು ಪ್ರಪಂಚನ ನೋಡಕ್ ಮುಂಚೆ ಅವನ ಕಣ್ಣನ್ನ ಕಿತ್ತು ಕುರುಡನ್ನ ಮಾಡಿದೆ. ಈ ಸತ್ಯನ ನಿನ್ನ ಕಣ್ಣಿಂದ ನೋಡಿದ ಮೇಲೂ ನಾನು ಹೇಳೋದನ್ನ ನೀನ್ ನಂಬಲಿಲ್ಲ ಅಂದ್ರೆ ಸ್ತ್ರೀ ಕುಲಕ್ಕೆ ಅವಮಾನ. ನೀನು ನಿನ್ನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಪ್ರೀತಿ ಮತ್ತಿನಲ್ಲಿ ಕುರುಡನಾಗಿರೋ ದಾಸನ ನೀನು ಮತ್ತೆ ರಾಕ್ಷಸನಾಗಿ ಮಾಡಿದೆ. ಈ ಪಾಪ ನಿನ್ನ ಸುಟ್ಟು ಬೂದಿ ಮಾಡುತ್ತೆ. ಸ್ವಾಮಿ ಸತ್ ವಿಷಯ ಕೇಳಿ ಆಕಾಶನೇ ತಲೆ ಮೇಲೆ ಬಿದ್ದಂಗ ಆಯ್ತು ನೋಡ. ಹೌದು ಗುರು, ಇಷ್ಟಕ್ಕೆಲ್ಲ ಕಾರಣ ಆ ಕಾವೇರಿನೆ. ದಾಸನ ಜೈಲಿಂದ ಬಿಡಿಸಿದ್ದ ಅವಳೆ. ಸಾಯಂಕಾಲ ಪಾರ್ಟಿ ಮೀಟಿಂಗ್ ಇದೆ, ಬರ್ತೇನೆ. ಹಾಳಾಗೋಗು. ನನ್ನ ಮಗಳ ತಲೆ ಕೆಡಿಸಿ ಪ್ರೀತಿ ಪ್ರೇಮ ಅಂತ ರೌಡಿಸಮ್ಗೆ ಗುಡ್ ಬೈ ಹೇಳಿರೋ ದಾಸನ್ನ ಜೀವಂತವಾಗಿ ಸುಟಾಕ್ ಬಿಡ್ಬೇಕು. ಗ್ರೇಟ್ ಡ್ಯಾಡಿ, ಗ್ರೇಟ್. ಕಿರಣ್, ನೀನ್ ಯಾಕೆ ಇಲ್ಲಿಗೆ ಬಂದೆ? ನಿನ್ ಕೃಷ್ಣ ಲೀಲೆ ನೋಡಿ ಸಂತೋಷ ಪಡೋದಕ್ಕೆ ನಿಂದ ಒಂದ್ ಜನ್ಮನ. ಕಿರಣ್, ನಿನ್ ಕಚ್ಚಡ ಕೆಲ್ಸಕ್ಕೆ ದಾಸನ ಬಲಿ ಕೊಟ್ಟು ನನ್ ತಲೆ ಕೆಡಿಸಿ ದೂರ ಮಾಡಿ ಗೆದ್ದೆ ಅಂತ ತಿಳ್ಕೊಬೇಡ ಡ್ಯಾಡಿ. ಚಿಕ್ಕ ಬಾಯಲ್ಲಿ ದೊಡ್ಡ ದೊಡ್ಡ ಮಾತು ಬರ್ತಾ ಇದೆ. ನಿನ್ ನಿಜ ರೂಪ ಬಯಲಾಯ್ತು ಅಂತ ಭಯನ? ಬೂಟ್ ನೆಕ್ಕೋ ನಾಯಿನ ಪರವಾಗಿ ಇಟ್ಕೊಂಡು ಮಾತಾಡ್ತಿದೀಯಾ? ನೆಕ್ಕೋ ನಾಯಿನ ಸಾಕಿ ಬೆಳೆಸಿದ್ದು
ನೀನೇ ತಾನೆ. ಆ ನಾಯಿ ಇದ್ದಿದ್ದಕ್ಕೆ ಇವತ್ತು ನೀನು ಎಸಿ ಕಾರ್ನಲ್ಲಿ ದೊಡ್ಡ ಬಂಗ್ಲೆಯಲ್ಲಿ ಬಾಳ್ತಾ ಇರೋದು. ಸರ್ಕಾರ ಕೊಡೋ ಸಂಬಳದಲ್ಲಿ ನಿನ್ನ ಚಪ್ಪಲಿ ಚಪ್ಪಲಿನೂ ಬರ್ತಾ ಇರಲಿಲ್ಲ. ಯಾವ ಮಕ್ಕಳು ಹುಟ್ಟನೆ ಕಾರು ಬಂಗ್ಲೆ ಕೇಳಲ್ಲ. ಹೆಂಡತಿಗೆ ಒಳ್ಳೆ ಗಂಡನಾಗಿ ಮಕ್ಕಳಿಗೆ ಒಳ್ಳೆ ತಂದೆಯಾಗಿರ್ಬೇಕು. ಸಾಕು ಸಾಕು. ಏನೇ ಆದ್ರೂ ನಾನು ಮಾತ್ರ ನಿನ್ನ ಅವನ ಜೊತೆ ಸೇರಕ್ಕೆ ಬಿಡೋದಿಲ್ಲ. ನಿನಗಿಂತ ಸಾವಿರ ಪಾಲ್ ಮೇಲು ನನ್ ದಾಸ. ಪ್ರೀತಿಗೋಸ್ಕರ ಎಲ್ಲವನ್ನು ತೊರೆದು ಓಡ್ ಬಂದ. ನಿನ್ನ ಮಾತು ಕೇಳಿ ಅವನ ದೂರ ಮಾಡ್ಕೊಂಡೆ. ಅವನ ಕಾಲ್ ಹಿಡ್ಕೊಂಡು ನನ್ನ 100 ವರ್ಷ ನಿನ್ ಜೊತೆ ಬಾಳ್ಸು ಅಂತ ಬೇಡ್ಕೋತೀನಿ. ಕಿರಣ್, ಎದೆ ಬಗ್ಗೆ ತೋರ್ಸೋಣ ಅಂತಂದ್ರೆ ನಾನ್ ಮನುಷ್ಯನಮ್ಮ. ನಾನ್ ಮನುಷ್ಯ. ಯಾಕೆ ರೌಡಿಗಳು ಲವ್ ಮಾಡ್ಬಾರ್ದಾ? ರೌಡಿಗಳ ಕೃತಿ ಇಲ್ವಾ? ರೌಡಿಗಳು ಯಾಕೆ ಲವ್ ಮಾಡ್ಬಾರ್ದು? ಈಗ ನಿನ್ ಕಣ್ಮುಂದೆನೆ ಇದೇ ಚಾಕುಯಿಂದ ನಾನು ಚುಚ್ಕೊಂಡು ಸತ್ತೋಗ್ತೀನಿ. ಪ್ರಪಂಚಕ್ಕೆ ನನ್ ಪ್ರೀತಿ ಏನು ಅಂತ ನಾನು ತೋರಿಸ್ತೀನಿ. ತಪ್ಪ ಕೆಲಸ ಮಾಡ್ಬಿಟ್ಟೆ ಪ್ರಜ್ವಲ್. ನಿನ್ ಜೊತೆ 100 ವರ್ಷ ಬಾಳ್ಬೇಕು ಅಂತ ಆಸೆ ಪಟ್ಟೆ. ಅಷ್ಟ್ರಲ್ಲೇ ಒಳ್ಳೆಯವನು ಅಂತ ಗೊತ್ತಾಯ್ತು. ದಯವಿಟ್ಟು ದಯವಿಟ್ಟು ನಾನು ಉಳಿಸ್ಕೊ ಪ್ರಜ್ವಲ್. ನಿನ್ ಜೊತೆ ಬಾಳ್ಬೇಕು. ನಾನು ಒಳ್ಳೆ ನಿಂತ ಗೊತ್ತಾಗೋಯ್ತಾ? ನನ್ ಪ್ರೀತಿ ನಿಂಗೆ ಗೊತ್ತಾಗೋಯ್ತಾ? ಅಯ್ಯೋ ದೇವ್ರೆ, ನನ್ನ ನೆನಪ ಮಾಡ್ಲಿ. ಉಳಿಸ್ಕೊತೀನಿ. ಕಿರಣ್, ಅಯ್ಯೋ ಐ ಲವ್ ಕಿರಣ್.
ಉಳಿಸ್ಕೋತೀನಿ ಕಿರಣ್. ದಾಸ ಮರ್ಯಾದೆಯಾಗಿ ಸರೆಂಡರ್ ಆಗು, ಬಿಟ್ಟು ಬಿಡು ನನ್ನ ಮಗಳನ್ನ. ಹ್ಮ್, ಇಲ್ಲಾಂದ್ರೆ ಇಡೀ ಜಗತ್ತೇ ಅಡ್ಡ ಬಂದ್ರು ನನ್ನ ಪ್ರೀತಿ ನಾನ್ ಬಿಡಲ್ಲ. ನನ್ನ ಕಿರಣ ನಾನು ಉಳಿಸ್ಕೊಂಡೆ ಉಳಿಸ್ಕೊತೀನಿ. ನೋ ನೋ